ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಟಾಪಿಕ್ ಬಂದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್, ಅಂದ್ರೆ ನರಗಳ ದೌರ್ಬಲ್ಯ ಅಂತ. ನರಗಳ ದೌರ್ಬಲ್ಯ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಗಾಗಿ ಬರುತ್ತೆ, ಲಕ್ಷಣ ಹೇಗಿರುತ್ತವೆ, ಜೊತೆಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಪಾರ್ವತಿ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಏನನ್ನೋದನ್ನ ಮೊದಲು ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ನಾವೇನು ಮಾತಾಡ್ತೇವೆ, ಅಥವಾ ಈಗ ನರಗಳ ದೌರ್ಬಲ್ಯತೆ ಅಂತ ನಾವು ಹೇಳ್ತೇವೆ, ಅಥವಾ ನರಗಳಿಗೆ ಏನಾದರೂ ಕಂಪ್ಲೇಂಟ್ಸ್ ಇದೆ, ನರದ ನೋವಿದೆ, ಅಥವಾ ನ್ಯೂರಾಲ್ಜಿಯಾ ಅಂತ ಹೇಳ್ತೇವೆ. ಸೊ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತಂದರೆ ಫಸ್ಟ್ ಆಫ್ ಆಲ್ ಈ ನರ್ವಸ್ ಸಿಸ್ಟಮಿಗೆ ಡಿಸಾರ್ಡರ್ಸ್ ಬರುವಂಥದ್ದು. ಸೊ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ಗೆ ನಮ್ಮ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ನರ್ವಸ್ ಸಿಸ್ಟಮ್ ಅಂತಂದಾಗ ಏನಾಗುತ್ತೆ, ಸೊ ನರ್ವಸ್ ಸಿಸ್ಟಮಲ್ಲಿ ಏನೇನು ಬರುತ್ತೆ, ಸೊ ನರ್ವಸ್ ಸಿಸ್ಟಮ್ ಅಂತ ನಾವು ಮಾತಾಡಬೇಕಾದಾಗ ನಿಮ್ಮ ಮೆದುಳು ಅಂದರೆ ಬ್ರೈನ್, ಸ್ಪೈನಲ್ ಕಾರ್ಡ್ ಮತ್ತು ನರಗಳು. ಸೊ ಮೆದುಳಲ್ಲಿ ಮತ್ತು ಈ ಬೆನ್ನು ಹುರಿ ಅಂತ ನಾವು ಹೇಳ್ತೇವೆ, ಇದರಲ್ಲಾಗಿರಬಹುದು ಅಥವಾ ನರಗಳಾಗಿರಬಹುದು. ಸೊ ಈ ಮೂರು ಕಂಡೀಷನ್ಸಲ್ಲೂ ಕೂಡ ಯಾವುದೇ ರೀತಿ ಡಿಸ್ಫಂಕ್ಷನ್ ನೋಡ್ತಿದ್ದೀರಾ, ಅಥವಾ ಯಾವುದೇ ರೀತಿ ಇಂಜುರಿ ಆಗಿದೆ, ಹೊರಗಡೆಯಿಂದ ಏಟ್ ಆಗಿರಬಹುದು, ಅಥವಾ ಇಂಟರ್ನಲ್ ಆರ್ಗನ್ಸಿಂದ ಯಾವುದೇ ರೀತಿ ಇದಕ್ಕೆ ಫಂಕ್ಷನಿಂಗ್ ಸರಿ ಆಗ್ತಾ ಇಲ್ಲ, ಅದು ಜೆನೆಟಿಕ್ ಮೂಲಕನೂ ಇರ್ಬೋದು, ನಿಮಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಮೆದುಳಲ್ಲಿ ಅಥವಾ ಸ್ಪೈನಲ್ ಕಾರ್ಡ್ ಬೆನ್ನು ಹುರಿಯಲ್ಲಿ ಆ ನರಗಳಲ್ಲಿ ಅಥವಾ ಕಂಪ್ಲೀಟಾಗಿ ಬಾಡಿನಲ್ಲಿರೋ ನರಗಳಲ್ಲಿ ಏನಾದರೂ ಡಿಸ್ಫಂಕ್ಷನ್ಸ್ ಆಗ್ತಾ ಬಂದರೆ, ಮಾಲ್ ಫಂಕ್ಷನಿಂಗ್ ಆಗ್ತಾ ಬಂದರೆ, ಕಂಪ್ಲೀಟಾಗಿ ಒಂದು ಡಿಸ್ಫಂಕ್ಷನ್ ಆಗುತ್ತೆ ಇಲ್ಲ ಮಾಲ್ ಫಂಕ್ಷನಿಂಗ್ ಅಂತ ಹೇಳ್ತೇವೆ. ಸೊ ಯಾವ ರೀತಿ ಮೆಸೇಜನ್ನ ಕೊಡಲಾಗಿರುತ್ತೆ ಆ ನರ್ವಿಗೆ, ಸೊ ಅದು ಬಿಟ್ಟು ಬೇರೆ ಥರ ಮಾಡ್ತಾ ಇದೆ ಅಂದಾಗ ನಾವು ಮಾಲ್ ಫಂಕ್ಷನಿಂಗ್ ಅಂತ ಹೇಳ್ತೇವೆ. ಸೊ ಯಾವುದೇ ರೀತಿ ಈ ಮೆದುಳಿಗೆ, ಸ್ಪೈನಲ್ ಕಾರ್ಡಿಗೆ ಮತ್ತು ನರಗಳಿಗೆ ಎಫೆಕ್ಟ್ ಆದಾಗ ನಿಮಗೆ ಸಿಂಪ್ಟಮ್ಸ್ ಬರುವಂಥದ್ದು ಮ್ಯಾಕ್ಸಿಮಮ್ ವೆರಿ ಕಾಮನ್ ಆಗಿ ನಾವು ನೋಡೋದಂದರೆ ಈ ಪ್ಯಾರಾಲಿಸಿಸ್ ಪೇಷಂಟ್ ಆಗಿರಬಹುದು, ಅಥವಾ ಕತ್ತು ನೋವು, ಬೆನ್ನು ನೋವು ಅಂತ ಬರ್ತಾರೆ, ಅಥವಾ ನೋವುಗಳೇ ಇರಬಹುದು. ಸೊ ಈ ಥರದ ಸಿಂಪ್ಟಮ್ಸ್ ನೋಡಿದಾಗ, ಇನ್ನೂ ಸಿವಿಯರಿಟಿ ನಾವು ನೋಡಿದಾಗ ಕಂಪ್ಲೀಟ್ ಪ್ಯಾರಾಲಿಸಿಸು ನೋಡ್ಬೋದು, ಅಥವಾ ಮೆಮರಿ ವೀಕ್ನೆಸ್ ಆಗೋದು, ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿರೋದಿಲ್ಲ, ಸೊ ಒಂದು ಕಡೆ ಏಕಾಗ್ರತೆ ಇರೋದಿಲ್ಲ, ಈ ಥರದ ಸಿಂಪ್ಟಮ್ಸ್ ಎಲ್ಲ ಬರಬೇಕಾಗಿರ್ಬೇಕಾದ್ರೆ ನಿಮಗೆ ನರ್ವಸ್ ಡಿಸಾರ್ಡರ್ಸೇ ಇರುತ್ತೆ, ಅಂದರೆ ನ್ಯೂರೋಲಾಜಿಕಲ್ ಡಿಸ್ಟರ್ಬೆನ್ಸಸ್ ಈ ನರಗಳಲ್ಲಿ. ಯಾಕಂದರೆ ಈಗ ನಾವು ಸಿಂಪಲ್ಲಾಗಿ ಹೇಳಬೇಕಾದ್ರೆ ನಿಮಗೆ ಪ್ರತಿಯೊಂದು ಆರ್ಗನ್ ಅಥವಾ ಪ್ರತಿಯೊಂದು ಸೆಲ್ಸ್, ಈಗ ನಮ್ಮ ಬಾಡಿ ತೊಗೊಂಡ್ರೆ, ಒಂದು ಶರೀರ ತೊಗೊಂಡ್ರೆ ನಿಮಗೆ ಮೋರ್ ದ್ಯಾನ್ ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಸೊ ಅಷ್ಟು ನಿಮಗೆ ಜೀವಕೋಶಗಳಿರೋದು, ಆ ಜೀವಕೋಶಗಳಲ್ಲಿ ಎಲ್ಲ ಪ್ರತಿಯೊಂದು ಜೀವಕೋಶಕ್ಕೆ ಒಂದು ಮೆಸೇಜ್ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿರುತ್ತೆ. ಸೊ ಅದೇ ರೀತಿಯೇ ಫಂಕ್ಷನ್ ಮಾಡುತ್ತೆ. ಸೊ ಹಾಗಾಗಿ ನರಗಳಿಗೂ ಕೂಡ ಹಾಗೇನೆ. ಸೊ ನರದ ಮೇಲೆ ನಾವು ಒಂದು ಮೈಲಿನ್ ಶೀತ್ ಅಂತ ಹೇಳ್ತೇವೆ. ಸೊ ನರಗಳಿಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಶೀತ್ ಇರೋದು. ಸೊ ಆ ಶೀತಲ್ಲೂ ಕೂಡ ಏನಾದರೂ ನಿಮಗೆ ಡಿಸ್ಫಂಕ್ಷನ್ ಆಗಿದೆ, ಇನ್ಫೆಕ್ಷನ್ಸ್ ಆಗಿದೆ, ಸೊ ಈ ಕವರಿಂಗಲ್ಲಿ ಕೂಡ ಏನಾದರೂ ಕಂಪ್ಲೇಂಟ್ಸ್ ಬಂದಾಗ ನಾವು ಡಿಮೈಲಿನೇಷನ್ ಅಂತ ಹೇಳ್ತೇವೆ. ಸೊ ಅದರಿಂದ ನರಗಳ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ನರಗಳಿಂದ ನೋವು ಬರ್ತಾ ಹೋಗುತ್ತೆ. ಸೊ ಎಲ್ಲೇ ಪೇಷಂಟ್ಸ್ ನೋವು ಅಂತ ಹೇಳ್ತಾರೆ. ಸೊ ನೋವು ಅನ್ನೋದೇನಿದೆ, ಸೊ ಪೇನ್ ಅಂತ ನಾವು ಡಿಸ್ಕ್ರೈಬ್ ಮಾಡ್ತೇವೆ, ವೆರಿ ಕಾಮನ್ ಆಗಿ ತೊಗೊಳ್ತಾರೆ ನೋವು ಅಂತ. ಅಂದರೆ ತಲೆನೋವು ಇರಬಹುದು, ಹೊಟ್ಟೆ ನೋವು ಇರ್ಬೋದು, ಬ್ಯಾಕ್ ಪೇನ್ ಅಂತ ಹೇಳ್ತಾರೆ, ಕತ್ತು ನೋವು ಅಂತ ಹೇಳ್ತಾರೆ, ಕಾಲು ನೋವು ಅಂತ ಹೇಳ್ತಾರೆ. ಈ ಪ್ರತಿಯೊಂದು ನೋವು ಅಂತಂದಾಗ ನಿಮ್ಮ ಬಾಡಿನಲ್ಲಿ ಯಾವ ಥರದ ನರದ ಆ್ಯಕ್ಷನ್ ಆಗುತ್ತೆ ಅದನ್ನೇ ನಾವು ನರ್ವಿಂದನೇ ಹೇಳೋದು. ಅಂದರೆ ಪೇನ್ ಆಗ್ಬೋದು, ಈ ಸೆನ್ಸಸ್ ನಿಮಗೆ ರೀಚ್ ಆಗೋದೇ ನರಗಳಿಂದ. ಸೊ ಒಂದು ಏನೇ ಈಗ ಬಿಸಿ ಮುಟ್ಟಿರಬಹುದು ಅಥವಾ ಕೋಲ್ಡ್ ಮುಟ್ಟಿರಬಹುದು, ನಿಮಗೆ ಆ ಸ್ಪರ್ಶ ಹೇಗೆ ಗೊತ್ತಾಗುತ್ತೆ ಬಾಡಿನಲ್ಲಿ, ಸೊ ಈ ನರಗಳ ಮೂಲಕನೇ ನಿಮಗೆ ಬ್ರೈನಿಗೆ ತಲುಪಿಸೋದು. ಸೊ ಇದನ್ನು ನಾವು ಅದಕ್ಕಾಗೇ ಈ ನರ್ವಸ್ ಸಿಸ್ಟಮಿಗೆ ಎರಡು ಥರ ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಸೊ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಮೆಜಾರಿಟಿ ಈ ಕಂಡೀಷನ್ಸಲ್ಲಿ, ಈ ನರ್ವಸ್ ಸಿಸ್ಟಮಲ್ಲಿ ಯಾವುದೇ ರೀತಿ ಫಂಕ್ಷನ್ಸ್ ಬರ್ತಾ ಇದೆ, ಡಿಸ್ಫಂಕ್ಷನ್ಸ್ ಆಗ್ತಾ ಇದೆ, ಮಾಲ್ ಫಂಕ್ಷನಿಂಗ್ ಆಗ್ತಾ ಇದೆ, ಇದರಲ್ಲಿ ಏನಾದರೂ ಕೊರತೆ ಇದೆ ಅಥವಾ ಯಾವುದಾದ್ರೂ ಜಾಸ್ತಿ ಆಗ್ತಾ ಇದೆ, ಫಂಕ್ಷನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದಾಗ ನಿಮಗೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಅಂತಂದರೆ ನಿಮ್ಮ ನರಗಳ ವೀಕ್ನೆಸ್ ಆಗ್ತಾ ಬರುತ್ತೆ, ನರಗಳಿಂದ ನೋವು ಬರೋದಾಗಲಿ, ನರಗಳಿಂದ ಪ್ಯಾರಾಲಿಸಿಸ್ ಆಗ್ಬೋದು, ಸ್ಟ್ರೋಕ್ಸ್ ಆಗ್ಬೋದು. ಸೊ ಈ ನರಗಳಿಂದನೇ ಇಷ್ಟು ರೀತಿ, ಅಂದರೆ ಸಣ್ಣದಿಂದ ದೊಡ್ಡವರೆಗೂ ಕೂಡ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಅಂತಲೂ ಹೇಳ್ತೇವೆ. ಸೊ ಈಗ ನಾವು ಪಾರ್ಕಿನ್ಸನ್ಸ್ ಮಾತಾಡಿದ್ರೆ, ಶಿಜೋಫ್ರೇನಿಯಾ ಅಂತ ಮಾತಾಡಿದ್ರೆ, ಇದೆಲ್ಲ ಅಲ್ವಾ ವೆರಿ ಲೈಫ್ ಥ್ರೆಟನಿಂಗ್ ಡಿಸಾರ್ಡರ್ಸ್. ಸೊ ಇದೆಲ್ಲದೂ ರಿಲೇಟ್ ಆಗೋದು ನಿಮ್ಮ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತಲೇ ಹೇಳ್ಬೋದು. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಯಾವೆಲ್ಲ ಕಾರಣಗಳಿಗಾಗಿ ಬರುತ್ತೆ ಅಂತ?
ಕಾರಣಗಳು ಹೇಳಬೇಕಾದ್ರೂ ಅಲ್ವಾ, ಫಸ್ಟ್ ಆಫ್ ಆಲ್ ಈ ನರ್ವಸ್ ಸಿಸ್ಟಮ್ನ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೇವೆ? ಈಗ ನಾನು ಹೇಳಿದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಅಂದೆ. ಸೊ ಇದರಲ್ಲಿ ಹೇಗೆ ಗೊತ್ತಾಗುತ್ತೆ ನಿಮಗೆ? ಒಂದು, ಮೆದುಳು ಮತ್ತು ಸ್ಪೈನಲ್ ಕಾರ್ಡ್, ಸೊ ಎರಡರಲ್ಲಿ ನಿಮಗೆ ಡಿಸ್ಫಂಕ್ಷನ್ ಆಗ್ತಾ ಇದೆ. ಬರೀ ನಮ್ಮದು ಮೆದುಳು ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಸೊ ಬೆನ್ನು ಹುರಿ, ಈ ಎರಡರಲ್ಲೂ ಕೂಡ ಇಂಟರ್ನಲ್ ನಿಮಗೆ ಡಿರೇಂಜ್ಮೆಂಟ್ ಆಗ್ತಾ ಇದೆ ಅಂದರೆ ಇದನ್ನು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅಂದರೆ ಪರ್ಟಿಕ್ಯುಲರ್ ಆ ಆರ್ಗನಿಗೆ ಎಫೆಕ್ಟ್ ಆಗಿರೋದಕ್ಕೆ. ಸೊ ಹಾಗೇನೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ಯಾವಾಗ ಹೇಳ್ತೇವೆ? ಸೊ ಔಟ್ಸೈಡ್, ಈಗ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬಿಟ್ಟು, ಸೊ ಹೊರಗಡೆ ಬಾಡಿನಲ್ಲಿ ನರ್ವ್ಸ್ ಏನು ಹೋಗ್ತಾ ಇರುತ್ತೆ, ನರ್ವ್ ಪಾತ್ವೇಸ್ ಏನಿದೆ, ಸೊ ಪ್ರತಿಯೊಂದು ಅಂಗಕ್ಕಾಗ್ಬೋದು ಅಥವಾ ಕಾಲಿಗಾಗ್ಬೋದು ಕೈಗಾಗ್ಬೋದು, ಇದನ್ನು ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಪೆರಿಫೆರಿ ಅಂತಂದರೆ ನಿಮಗೆ ಔಟರ್ ರೀಜನ್ ಇರೋದು. ಸೊ ಔಟರ್ ರೀಜನ್ವರೆಗೂ ಕೂಡ ನಿಮಗೆ ಚರ್ಮದವರೆಗೂ ಹೋಗಲಿ ಅಥವಾ ಆರ್ಗನ್ಸ್ ಆಗ್ಬೋದು, ಕಣ್ಣು ಮೂಗು ಸೆನ್ಸ್ ಆರ್ಗನ್ಸ್ ಆಗ್ಬೋದು, ಇದೆಲ್ಲವೂ ಅಲ್ವಾ ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಎರಡರಲ್ಲೂ ಕೂಡ ಕಾರಣಗಳು ಬೇರೆ ಬೇರೆ ಇರುತ್ತೆ. ಸೊ ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನಿಗೇನೆ ಎಫೆಕ್ಟ್ ಆಗಿದೆ ಅಥವಾ ಸ್ಪೈನಲ್ ಕಾರ್ಡಿಗೆ ಎಫೆಕ್ಟ್ ಆಗಿದೆ, ಅದ್ರ ಕಾರಣಗಳು ಬೇರೆ ಇರುತ್ತೆ. ಸೊ ಪೆರಿಫರಲ್ ನರ್ವಸ್ ಸಿಸ್ಟಮ್, ಸೊ ಸೆನ್ಸ್ ಆರ್ಗನ್ಸಿಗೆ, ಕಣ್ಣಿಗೆ ಮೂಗಿಗೆ ಅಥವಾ ಕಿವಿಗೆ ಸ್ಕಿನ್ನಿಗೆ ಚರ್ಮಕ್ಕೆ ಎಫೆಕ್ಟ್ ಆಗಿದೆ. ಸೊ ಇದನ್ನು ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕಾರಣಗಳೇ ಬೇರೆ ಇರುತ್ತೆ. ಸೊ ಆನ್ ಜನರಲ್ ನಾವು ಮಾತಾಡಬೇಕಾದ್ರೆ, ಕಾರಣಗಳು ನಾವು ನೋಡಬೇಕಾದ್ರೆ, ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಬರಬೇಕಾದ್ರೆ ಮೇಜರ್ ಫಸ್ಟ್ ಥಿಂಗ್ ಜೆನೆಟಿಕ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ನಾನು ಹೇಳಿದಾಗ ಪ್ರತಿಯೊಂದು ಸೆಲ್ಸಲ್ಲೂ ಕೂಡ ಈ ನರದ್ದು ನಿಮಗೆ ನ್ಯೂಕ್ಲಿಯಸ್ ಇರುತ್ತೆ, ಪ್ರತಿಯೊಂದು ಸೆಲ್ ಕೂಡ ಈ ಥರದ್ದೇ ಫಾಲೋ ಮಾಡ್ತಾ ಇರುತ್ತೆ ಮೆಸೇಜ್. ಸೊ ಈ ಸೆಲ್ ಏನಾದರೂ ಫಂಕ್ಷನಿಂಗ್ ಕರೆಕ್ಟ್ ಮಾಡ್ತಾ ಇಲ್ಲ ಅಂದಾಗ ನರಗಳಲ್ಲೂ ಕೂಡ ಅದನ್ನೇ ಎಫೆಕ್ಟ್ ಆಗೋದು. ಸೊ ನಮ್ಮ ಜೆನೆಟಿಕ್ಸ್ ಏನಿದೆ, ನಮ್ಮ ಜೀನ್ ಮೇಕಪ್ ಏನಿದೆ ಬಾಡಿನಲ್ಲಿ, ಸೊ ಇದು ಹೆರಿಡಿಟ್ರಿ ಕಂಡೀಷನ್ಸು ಕೂಡ ತೊಗೊಂಡಿರುತ್ತೆ. ಸೊ ಟೆಂಡೆನ್ಸಿ ಇರುತ್ತೆ ಪೇಷಂಟಲ್ಲಿ. ಸೊ ಹಳೆ ಈಗ ನಮ್ಮ ಅಜ್ಜ ಅಜ್ಜಿ ಆಗಿರಬಹುದು ಅಥವಾ ಮನೆಯಲ್ಲಿ ಹಿರಿಯರು ಯಾರೂ ಇರಬಹುದು, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ನರಗಳದ ಪ್ರಾಬ್ಲಮ್ಸ್ ಇದೆ, ಸೊ ಸ್ಪೈನಲ್ ಕಾರ್ಡದ್ದೇ ಇರಬಹುದು, ಮೆದುಳದ್ದಾಗಿರಬಹುದು, ಸೊ ಇದು ಟೆಂಡೆನ್ಸಿ ನಮ್ಮ ಜೀನ್ಸಲ್ಲಿ ಕ್ಯಾರಿ ಆಗಿರುತ್ತೆ. ಅದಕ್ಕಾಗಿ ನಾವು ಕೆಲವು ಡಿಸೀಸಸ್ ನೋಡ್ತೇವೆ, ಮಸ್ಕ್ಯುಲರ್ ಡಿಸ್ಟ್ರಾಫಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಮಸಲಿಂದನೇ ಇರುತ್ತೆ, ಮಸಲ್ ವೀಕ್ನೆಸ್ ಆಗ್ತಾ ಬರುತ್ತೆ, ನಮ್ಮ ಮಾಂಸ ಖಂಡಗಳಲ್ಲಿ ವೀಕ್ನೆಸ್ ಬರ್ತಾ ಹೋಗುತ್ತೆ. ಮೇಜರ್ ಥಿಂಗ್ ಮಾಂಸಗಳು ವೀಕ್ನೆಸ್ ಆಗ್ತಾ ಬರುತ್ತೆ, ಇದನ್ನು ನಾವು ಮಸ್ಕ್ಯುಲರ್ ಡಿಸ್ಟ್ರಾಫಿ ಅಂತ ಹೇಳ್ತೇವೆ. ಇದು ನಮ್ಮ ಜೆನೆಟಿಕ್ಸಿಂದ ಬರೋದು. ಓಕೆ ಡಾಕ್ಟರ್. ಓಕೆ, ಸೊ ಹಾಗಾಗಿ ಅದ್ರ ಮೇಲೆ ನಾವು ಕಾಸಸ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ಬೋದು. ಓಕೆ ಡಾಕ್ಟರ್. ಕೊಪ್ಪಳದಿಂದ ಶಿವಾನಂದ್ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಸಮಸ್ಯೆ ಹೇಳ್ತೀರಾ? ಡಾಕ್ಟರ್ ಇದ್ದಾರೆ. ಹೇಳ್ತೀನಿ ಮೇಡಮ್. ಹೇಳಿ. ಹಲೋ. ಹೇಳೋ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ಏನಿಲ್ಲ ಮೇಡಮ್, ಈಗ ಹೊಟ್ಟೆ ಹೆಂಗೈತಂದ್ರ ಮೈಂಡ್ ಗಪ್ಪ ಒಟ್ಟು ಮಾತಾಡಲ್ರಿ ಅಪ್ಪ. ಹೌದು. ಗಪ್ ತಪ್ಪ ಕುಂದಿರ್ತಾನ ಒಟ್ಟ. ಅದು ಏನಾಗತ್ತಪ್ಪ ಅಂತಂದ್ರೆ ಏನ ಮಾತಾಡ ಅದ ಏನ ಇನ್ನೊಂದ್ ಏನಾಗತ್ತ ರೀ ಆ ಟೈಪ್ ಮಾಡಿದ್ರೇನ ಅದು ಕುಡಿಬೇಕನ್ಸುತ್ತೆ, ಕುಡಿಯಕ್ ಹೋಗ್ತಾನ. ಹಂಗಾಗಿ ಅವತ್ತಿನ ಮೈಂಡ್ ಏನ್ ಒಟ್ಟ ಏನ ಇದನ್ನ ಮಾಡಲ್ರಿ. ಎಷ್ಟು ವಯಸ್ಸು ಹೇಳಿ ಅವರಿಗೆ? ಅದಕ್ಕೆ 32 ವಯಸ್ಸು. ಓಕೆ ಓಕೆ. ನಿಮ್ಗೆ ಏನಾಗ್ಬೇಕು? ಅವ್ರು ಹಳೆಯ ಕೈ, ಆಮೇಲೆ ಕೈ ಶೇಕ್ ಆಗ್ತಾರೆ. ಹೌದು, ಇದು ನರಗಳದ ಪ್ರಾಬ್ಲಮ್ ಇರುತ್ತೆ, ನರಗಳ ವೀಕ್ನೆಸ್ ಇಂದಾನೆ ಈಗ ಆಗೋದು. ಇನ್ನೊಂದು ಕುಡಿತ ಇದೇನಿದೆ ನೋಡಿ, ಆಲ್ಕೋಹಾಲಿಗೆ ಅವ್ರು ಡಿಪೆಂಡ್ ಆಗ್ತಾರೆ, ಯಾಕಂದ್ರೆ ಅವರಿಗೆ ಆ ಟೈಮಲ್ಲಿ ಅದು ಕುಡ್ದಾಗ ಅವರಿಗೆ ಸ್ಟಿಮ್ಯುಲೇಷನ್ ಸಿಕ್ಕಾಗ ಇಂಪ್ರೂವ್ಮೆಂಟ್ಸ್ ಅವರಿಗೆ ಸ್ವಲ್ಪ ಹೊತ್ತು ಆರಾಮಾಗಿ ಅನ್ಸುತ್ತೆ. ಸೊ ಹಾಗಾಗಿ ಅದು ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಆಲ್ಕೋಹಾಲಿಗೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಅಲ್ವಾ, ಇವರಿಗೆ ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇರುತ್ತೆ. ಸೊ ಇವ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಲಿ ಅಥವಾ ನೀವು ಅನ್ಸತ್ತೆ ಅವ್ರನ್ನ ಕರ್ಕೊಂಡು ಬನ್ನಿ. ಸೊ ಯಾವ ಕಾರಣಕ್ಕೆ ಈ ಥರ ಆಗ್ತಿದೆ, ಈ ಕಂಪ್ಲೀಟ್ ಆಗಿ ಮಾತಾಡದೇ ಇರೋದು ಅಥವಾ ಕಲಿಯೋದಕ್ಕಾಗೋದಿಲ್ಲ, ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ನೀವು ಹೇಳೋದೇ ಒಂದು ಅವ್ರು ಮಾಡೋದೊಂದು ಅಥವಾ ಕೇಳೋದೊಂದು, ಇದೆಲ್ಲವೂ ಅಲ್ವಾ ನರದ ರಿಲೇಟೆಡ್ ಇರುತ್ತೆ. ಸೊ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಅಂತಾನೆ ಹೇಳ್ತೇವೆ. ಇದೆಲ್ಲನೂ ಸರಿ ಹೋಗುತ್ತೆ, ಟೈಮ್ ತೊಗೊಳತ್ತೆ ಮೆಡಿಸಿನ್ಸಿಂದ, ಯಾಕಂದರೆ ಈ ನರಗಳೆಲ್ಲ ವೀಕ್ನೆಸ್ಸು ಕೂಡ ಇಂಪ್ರೂವ್ ಆಗ್ತಾ ಬರಬೇಕು. ಸೊ ಅದು ಇಂಪ್ರೂವ್ ಆಗ್ತಾ ಬಂತು ಅಂದರೆ ಕಂಪ್ಲೀಟ್ ಆಗೇ ವಾಸಿ ಆಗುತ್ತೆ. ಅವ್ರನ್ನ ಕರ್ಕೊಂಡು ಒಂದ್ಸತೆ ಭೇಟಿ ಮಾಡಿ. ಓಕೆ. ಚಿಕ್ಕಮಗಳೂರಿಂದ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ ಮಲ್ಲಿಕಾರ್ಜುನ್. ಮೇಡಮ್, ನಾನು ಈಗ ಅಂದ್ರೆ ಇವಾಗ ಕೆಲಸ ಮಾಡಿ ಅಂದ್ರೆ ಈಗ ನಾನು ಸಂಜೆ ಇದ್ದ ಕೆಲಸ ಮಾಡ್ಬೇಕಂತೀನಿ, ಅಂದ್ರೆ ಸಂಜೆ ಶಕ್ತಿ ಜ್ಞಾಪನೆ ಬರಲ್ಲ. ಓಕೆ. ಬರುವಿನ ಜಾಸ್ತಿ ಬರ್ತಿದೆ. ನಿಮ್ದು ವಯಸ್ಸು ಎಷ್ಟು ಹೇಳಿ ಮಲ್ಲಿಕಾರ್ಜುನ್? 21. ಓಕೆ. ಅಂದ್ರೆ ನಿಮ್ಗೆ ಮೆಮರಿ ಕಡಿಮೆ ಅಂತ ಹೇಳ್ತಿದ್ದೀರಾ, ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ.
ಇದು ಕೂಡ ಅಲ್ವಾ, ನಿಮ್ ಬಾಡಿ ನರಗಳದ್ದೇ ಇರುತ್ತೆ. ಈಗ ಮೆಮರಿ ಅಂತ ನಾವ್ ಹೇಳ್ತೀವಿ ನೋಡಿ, ನಮ್ ಮೆದುಳಲ್ಲಿ ಮೆಮರಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅದು ನಿಮ್ಗೆ ಸ್ಟಿಮ್ಯುಲೇಷನ್ ಆಗ್ಬೇಕು. ಕೆಲವು ಹಾರ್ಮೋನ್ಸ್ ಇರುತ್ತೆ, ಕೆಲವು ನರಗಳ ವೀಕ್ನೆಸ್ ಇರುತ್ತೆ, ಇದು ಇಂಪ್ರೂವ್ ಆಗ್ತಾ ಬಂತೆ ಅಂದ್ರೆ ನಿಮ್ ಮೆಮರಿ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಅಂಡ್ ಇದು ಯಾವ ಕಾರಣಕ್ಕೆ ಆಗ್ತಾ ಇದೆ, ನಿಮ್ಗೆ ಇಂಜುರಿಯಿಂದ ಇರಬಹುದು, ಏನಾದ್ರೂ ಏಟ್ ಆಗಿರಬಹುದು, ಅಥವಾ ಹಳೆಯದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಯಾರಿಗಾದ್ರೂ ಕಾಯಿಲೆ ಇರೋದು ನಿಮಗೆ ಬಂದಿರಬಹುದು. ಸೊ ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಫಸ್ಟ್ ಅದನ್ನ ನೋಡ್ಕೊಂಡ್ ಬಿಟ್ಟು ನಂತರ ಅದರಿಂದ ನರಗಳಿಗೆ ವೀಕ್ನೆಸ್ ಆಗುವ ಒಂದು ಇಂಪ್ರೂವ್ಮೆಂಟ್ ಆಗುವ ಹಾಗೆ ಮೆಡಿಸಿನ್ಸ್ ಕೊಡ್ತಾ ಬಂದ್ರೆ ಮೆಮರಿ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ನಿಮ್ದು. ಧನ್ಯವಾದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ಆಗ್ಲೇ ನೀವು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಯಾವೆಲ್ಲ ಕಾರಣಗಳಿಗಾಗಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಮುಂದುವರಿಸಿ. ಸೊ ಫಸ್ಟ್ ಥಿಂಗ್ ಜೆನೆಟಿಕ್ಸ್ ಅಂತ ಅಂದಾಗ, ಸೊ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಈ ಥರದ್ದು ಕಂಪ್ಲೇಂಟ್ಸ್ ಇದೆ, ಸೊ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಈಗ ಲಕ್ವ ಅಂತ ನಾವು ಹೇಳ್ತೇವೆ, ಎಪಿಲೆಪ್ಸಿ ಅಂತ ನಾವು ಹೇಳ್ತೇವೆ, ಫಿಟ್ಸ್ ಅಂತ ನಾವು ಹೇಳ್ತೇವೆ. ಸೊ ಇದು ಇನಿಷಿಯಲಿ ಚೈಲ್ಡ್ಹುಡ್ಡಲ್ಲೇ ಬಂದಿರುತ್ತೆ. ಒಂದು 3 ವರ್ಷ 5 ವರ್ಷ ಮಗು ಇರಬೇಕಾದ್ರೆ ಕೂಡ ಈ ಎಪಿಲೆಪ್ಟಿಕ್ ಕಂಡೀಷನ್ಸ್ ನಾವು ನೋಡ್ತೇವೆ. ಸೊ ಲಾಂಗ್ ಟರ್ಮ್ವರೆಗೂ ಕೂಡ ಮೆಡಿಸಿನ್ಸ್ ಆ್ಯಂಟಿ ಎಪಿಲೆಪ್ಟಿಕ್ ಟ್ಯಾಬ್ಲೆಟ್ಸ್ ಮೇಲೆ ಇರ್ತಾರೆ. ಸೊ ಇದೆಲ್ಲವೂ ಅಲ್ವಾ ರಿಲೇಟೆಡ್ ಟು ನರ್ವ್ ಇರುತ್ತೆ, ಆ್ಯಂಡ್ ಇದು ಜೆನೆಟಿಕ್ಸಿಂದ. ಸೊ ನಾನು ಆಗ ಹೇಳಿದಾಗ ಜೆನೆಟಿಕ್ಸಿಂದ ಹುಟ್ಟದಿಂದಾನೇ ಬಂದಿರುವಂಥದ್ದು. ಸೊ ಜೀನ್ ಮೇಕಪ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅಗೇನ್ ಜೀನ್ಸ್ ಅಲ್ಲೂ ಕೂಡ ಯಾವ ರೀತಿ ಇದನ್ನ ಅಸೆಂಬಲ್ ಆಗಬೇಕು ಹಾಗಾಗಿರೋದಿಲ್ಲ. ಸೊ ಫಂಕ್ಷನ್ ಡಿರೇಂಜ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಮಸ್ಕ್ಯುಲರ್ ಡಿಸ್ಟ್ರಾಫಿ ಅಂತ ನಾವೇನು ನೋಡ್ತೇವೆ, MD ಡಿಸೀಸ್. ಸೊ ಮಸ್ಕ್ಯುಲರ್ ಡಿಸ್ಟ್ರಾಫಿ ಅನ್ನೋದು ಕೂಡ ಈ ಜೆನೆಟಿಕ್ಸ್ ಇಂದಾನೇ ಬರೋದು. ಸೆಕೆಂಡ್ ಮೇಜರ್ ಆದ್ರೆ ಇಂಜುರೀಸ್. ಸೊ ಆಚೆ ಹೊರಗಡೆಯಿಂದ ಏನಾದರೂ ಇಂಜುರೀಸ್ ಆದರೆ, ಸೊ ಬಿದ್ದಿರೋದೇ ಆಗ್ಬೋದು, ಏಟ್ ಆಗಿರೋದಾಗಿರ್ಬಹುದು, ಅಥವಾ ಹೈಟ್ಸಿಂದ ಬಿದ್ದಿರ್ತಾರೆ, ಸೊ ಏಟು ಡೈರೆಕ್ಟಾಗಿ ಒಂದು ಬ್ಲಡ್ ಕ್ಲಾಟ್ ಆಗ್ಬೋದು, ಇಂಟರ್ನಲ್ ರಕ್ತ ಹೆಪ್ಪುಗಟ್ಟಿರುತ್ತೆ, ಬ್ರೈನಲ್ಲಿ ಆಗ್ಬೋದು, ಸ್ಪೈನಲ್ ಕಾರ್ಡಲ್ಲಿ ಆಗ್ಬೋದು, ಅಥವಾ ಎಲ್ಲೇ ನರಗಳಲ್ಲಿ ಪಕ್ಕದಲ್ಲಿ ನಿಮಗೆ ವೆಸಲ್ಸಲ್ಲಿ ಏನಾದರೂ ಬ್ಲಾಕೇಜಸ್ ಆಗ್ಬೋದು, ಇದರಿಂದ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಓಕೆ ಡಾಕ್ಟರ್. ವೀಕ್ಷಕರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಯಾರಿಗ್ ಗೊತ್ತಿತ್ತು ರಿಯಾಳಿಗೆ ಬ್ಯಾಡ್ಮಿಂಟನ್ ನ ಹುಚ್ಚು ಹಿಡಿಯುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಈ ಮುಂಚೆ ನನ್ಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿ ರಿಯಾ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ಆದ್ಯ ಗೋಲ್ಡ್ಗೆ ಬನ್ನಿ, ನಿಮ್ಮ ಚಿನ್ನದ ನಿಖರವಾದ ಬೆಲೆ ಏನು ಅಂತ ಕಣ್ಣಿದ್ರೆ ನೋಡಿ, ಅಷ್ಟೇ ದುಡ್ಡನ್ನ ತಕ್ಷಣ ಪಡೆಯಿರಿ. ಕಷ್ಟಕ್ಕಾಗದೇ ಇರೋ ಚಿನ್ನ ಇದೇನ್ ಪ್ರಯೋಜನ? ಚಿನ್ನದ ವಿಷಯದಲ್ಲಿ ಆದ್ಯ ನಿಮ್ಮ ಆದ್ಯತೆಯಾಗಿರಲಿ. ಆದ್ಯ ಗೋಲ್ಡ್. ನಮ್ಮಂತಹ ಮೀನುಗಾರರ ಬದುಕಿಗೆ ಭರವಸೆಯ ಬೆಳಕು ನೀಡಿದ್ರು. ಈ ಹಿಂದೆ ಈ ರಾಜ್ಯದಲ್ಲಿದ್ದಂತ ಸರ್ಕಾರ ನಮ್ಮಂತ ಮೀನುಗಾರರಿಗೆ ಪ್ರೋತ್ಸಾಹ ನೀಡಿ 3% ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದೆ. ನಮ್ಮಂತವರ ಬದುಕಿಗೆ ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದೆ. ನಮಗಾಗಿ ಕೆಲಸ ಮಾಡಿದವರನ್ನು ನಾವು ಬೆಂಬಲಿಸೋಣ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಅನಾರೋಗ್ಯ ಎನ್ನುವುದು ಶಾಪವಲ್ಲ. ನಮ್ಮ ಅನಾರೋಗ್ಯಕ್ಕೆ ಮತ್ಯಾರು ಕಾರಣ ಅಲ್ಲ, ನಾವೇ ಕಾರಣಗಳು. ಅನಾರೋಗ್ಯಕ್ಕೆ ಆಮಂತ್ರಣವನ್ನಿಟ್ಟವರೇ ನಾವುಗಳು. ಹಣ ಇದ್ದ ಲೈಫ್ ಅನ್ನುವಂಥದ್ದು ಮೈಂಡ್ ಸೆಟ್ ಆಗ್ತದೆ, ಅದರ ಪ್ರಕಾರ ನಮ್ಮ ಪ್ರಯತ್ನಗಳು ನಡೆದು ಆ ಪ್ರಯತ್ನದ ಫಲವೇ ಅನಾರೋಗ್ಯಕ್ಕೆ ತುತ್ತಾಗಲಿಕ್ಕೆ ಕಾರಣವಾಗಿದ್ದು ಈ ಕಾಂಪಿಟೇಷನ್ ಯುಗದಲ್ಲಿ ನಾವು ಹೊಂಟದ್ದು. ಯಾವುದೇ ಅನಾರೋಗ್ಯ ಸಮಸ್ಯೆಗಳಿಗೆ ಸರಳ ಪರಿಹಾರ ಸರಳ ಹೆಲ್ತ್ನಲ್ಲಿ. ಅನಾರೋಗ್ಯಕ್ಕೆ ತುತ್ತಾದವ್ರನ್ನ ಈ ಸರಳ ಹೆಲ್ತ್ ದ ಮೂಲಕ ಆ ಹೊರ ತರುವಂತ ಒಂದು ವಾಗ್ದಾನ ನಿಮ್ಮ ಜೊತೆ ನಾ ಮಾಡಲಿಕ್ಕೆ ತಯಾರಿದ್ದೀನಿ. ಸಂಪರ್ಕಿಸಿ ಸರಳ ಹೆಲ್ತ್ ಸೆಂಟರ್ 9448268652.
ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಂಗಳೂರಿಂದ ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್, ಇದಾರೆ ನಿಮ್ ಸಮಸ್ಯೆ ಹೇಳಿ ಶ್ವೇತಾ. ಇದು ಮೇಡಮ್, ನನ್ನ ಮನೆಗೆ ಇವತ್ತಿಗೆ 8 ವರ್ಷ. ಅಂದ್ರೆ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದಿಲ್ಲ, ಬೆನ್ನು ಬಾಗ್ದಾಗೆ ಗೂನ್ ಆಗೋ ತರ ಇದೆ. ಓಕೆ ಅಮ್ಮ. ಏನಾದ್ರೂ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಹೌದಮ್ಮ, ಇದ್ರ ಮುಂಚೆ ಏನಾದ್ರೂ ಸಿಟಿ ಸ್ಕ್ಯಾನ್ ಏನಾದ್ರೂ ಮಾಡಿಸಿದ್ರಾ ಅಮ್ಮ? ಇಲ್ಲ ಇಲ್ಲ, ಆತರ ಏನು ಮಾಡ್ಸಿಲ್ಲ. ಇವಾಗ 8 ವರ್ಷ ಅಂದ್ರಲ್ಲಮ್ಮ ಹುಡುಗಗೆ. ಕಂಪಲ್ಸರಿ ಅಮ್ಮ, ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ಸ್ ಇರುತ್ತೆ, ಇಲ್ಲ ಸ್ಪೈನಲ್ ಕಾರ್ಡ್ ಅಲ್ಲಿ ಕೂಡ ಡಿರೇಂಜ್ಮೆಂಟ್ ಅಂತ ನಾವು ಹೇಳ್ತೇವೆ. ಇದನ್ನ ಒಂದ್ಸತಿ ಕಂಪಲ್ಸರಿ ನೀವು ಮಾಡಿಸ್ಬೇಕು, ಯಾಕಂದ್ರೆ ಇದು ಮುಂದೆ ಕೂಡ ಅಲ್ಲಮ್ಮ, ವಾಕಿಂಗಿಗೆ ಅಂದ್ರೆ ನಡೆಯೋದಕ್ಕಾಗ್ಲಿ ಕುತ್ಕೊಳ್ಳಿಕ್ಕಾಗ್ಲಿ. ಈಗ 8 ವರ್ಷ ಅಂತ ಹೇಳ್ತಿದ್ದೀರಾ, 10-12 ವರ್ಷಕ್ಕೇನೆ ಈ ಕಂಪ್ಲೀಟ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದರಿಂದ ಮೆದುಳಿಗೂ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವ ಕಾರಣದಿಂದ ಅದನ್ನು ಹಾಗಾಗ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಇನ್ಫೆಕ್ಷನ್ ಆಗ್ತಿದೆಯಾ ಅಥವಾ ಡಿಜೆನರೇಷನ್ ಆಗ್ತಾ ಇದೆಯಾ? ಸೊ ನರಗಳದ್ದು ವೀಕ್ನೆಸ್ ಯಾವ ಥರ ಆಗ್ತಿದೆ, ಎಲ್ಲಿ ಆಗ್ತಾ ಇದೆ? ಸೊ ಇದು ನೀವು ಒಂದು ಎಕ್ಸ್ರೇಸ್ ಆಗಲಿ ಅಥವಾ ಈ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ ಅಮ್ಮ, ಸೊ ಎಮ್ ಆರ್ ಐ ಮಾಡೋದು. ಸೊ ಇದರಿಂದ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನರಗಳ ವೀಕ್ನೆಸ್ ಯಾವ ರೀತಿ ಇದೆ, ಯಾವಾಗಿಂದ ಇದೆ ಅಂತ. ಇದಕ್ಕೂ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದೆ ಅಮ್ಮ. ನೀವು ಒಂದ್ಸತಿ ಅವ್ರನ್ನ ಕರ್ಕೊಂಡು ಬನ್ನಿ, ಬೇಕೆಂದ್ರೆ ನಾವು ಟೆಸ್ಟ್ಗಳು ರಿಪೋರ್ಟ್ಸ್ ಆಗಲಿ ಏನಾದರೂ ಹೇಳ್ತೇವೆ, ನಂತರ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಧನ್ಯವಾದ ಶ್ವೇತಾ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತ? ಫಸ್ಟ್ ಥಿಂಗ್, ಈಗ ಎಪಿಲೆಪ್ಸಿ ಆಗ್ಬೋದು ಅಥವಾ ನಾವು ಹೇಳಿದಾಗೆ ಶಿಜೋಫ್ರೀನಿಯಾ ಆಗ್ಬೋದು, ಪಾರ್ಕಿನ್ಸನ್ಸ್ ಅಂತ ನಾವು ಹೇಳ್ತೇವೆ. ಇನ್ನು ಸಿಂಪಲ್ ಆಗಿರುವಂಥ ಡಿಸೀಸಸ್ ನಾವು ಕತ್ತು ನೋವು ಅಥವಾ ಬೆನ್ನು ನೋವು ಅಂತ ಹೇಳ್ತೇವೆ. ಸೊ ಲಂಬಾರ್ ಸ್ಪೈನಲ್ ಕಾರ್ಡಿಗೆ ರಿಲೇಟೆಡ್, ಬೆನ್ನು ಹುರಿಗೆ ರಿಲೇಟೆಡ್ ಆಗ್ಬೋದು, ಕತ್ತು ನೋವು, ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಅಲ್ವಾ ರಿಲೇಟೆಡ್ ಟು ನರ್ವ್ ಕಂಡೀಷನ್ ಅಂತ ಇರುತ್ತೆ. ಬಟ್ ಇದು ಎಲ್ಲದರಲ್ಲೂ ಕೂಡ ಸಿಂಪ್ಟಮ್ಸ್ ಬೇರೆ ಇರುತ್ತೆ. ನಾವು ನಾರ್ಮಲ್ ಆಗಿ ವೆರಿ ಕಾಮನ್ ಆಗಿ ನಾವು ಕಂಪ್ಲೇಂಟ್ಸ್ ನೋಡೋದಂದ್ರೆ ಡಿಸಿನೆಸ್ ಬರೋದು, ಅಂದರೆ ಕಣ್ ಕತ್ಲಾಗೋದಾಗಲಿ, ತಲೆನೋವು ಬರೋದು, ಈ ಮೈಗ್ರೇನ್ ಹೆಡ್ಏಕ್ಸ್ ಅಂತ ನಾವು ಹೇಳ್ತೇವೆ. ಸೊ ಮೈಗ್ರೇನ್ ಹೆಡ್ಏಕು ಕೂಡ ನ್ಯೂರೋಲಾಜಿಕಲ್ ಡಿಸಾರ್ಡರೇ ಇರುತ್ತೆ. ಸೊ ಈ ಥರದ್ದು ನೋಡ್ಬೋದು. ನೀವು ಪ್ಯಾರಾಲಿಸಿಸ್ ಕಂಪ್ಲೀಟ್ ಆಗಿ ಕೈ ಸ್ವಾಧೀನ ಕಳ್ಕೊಳ್ಳೋದಾಗಲಿ ಅಥವಾ ಕಾಲಲ್ಲಿ ಸ್ವಾಧೀನ ಇಲ್ಲ ಅಂತ ಹೇಳ್ತಾರೆ, ಸ್ಪರ್ಶ ಕಡಿಮೆ ಇರೋದಂತ ಹೇಳ್ತಾರೆ, ಇದು ವೆರಿ ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್. ಮಂಡ್ಯದಿಂದ ಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಹೇಳಿ ಡಾಕ್ಟರ್, ಇದಾರೆ ನಿಮ್ ಸಮಸ್ಯೆ ಹೇಳಿ ಜಯಲಕ್ಷ್ಮಿ. ಸರ್ ಮೇಡಮ್, ನಡೆನಿಂದ ಕೆಳಗಡೆಗೆ ನರಗಳದೆಲ್ಲ ಫುಲ್ ನೋವಿದೆ ಮೇಡಮ್, ತೊಡೆಗಳು ಯಾವಾಗ್ಲೂ ನೋವು ಮೇಡಮ್. ಓಕೆ ಅಮ್ಮ, ಯಾವಾಗಿಂದ ಅಮ್ಮ ಎಲ್ಲ ಕಂಪ್ಲೇಂಟ್ಸ್? ಈಗ ಒಂದು 15-20 ದಿವಸದಿಂದ ಈ ತರ ನೋವು ಬರ್ತಾ ಇದ್ದು. ಮೊದಲು ಮೇಡಮ್ ನಂಗೆ ತಲೆ ಸುತ್ತ ಬರ್ತಾ ಇತ್ತು 18 ವರ್ಷದಿಂದ. ಓಕೆ, ಅದು ಕಿವಿಯಲ್ಲಿ ಸೌಂಡ್ ಬರ್ತಾ ಇತ್ತು. ಹೌದು, ಆತರ ಆಗ್ತಾ ಇತ್ತು ಮೇಡಮ್. ಇಲ್ಲೇ ಡಾಕ್ಟರ್ ತೋರಿಸಿದ್ವಿ, ಅವ್ರೇನೋ ಮಾತ್ರೆಗಳು ಕೊಟ್ಟಿದ್ರು ಮೇಡಮ್, ಅದು ಕಡಿಮೆ ಆಗಿಲ್ಲ ಮೇಡಮ್. ಓಕೆ ಅಮ್ಮ, ಇದು ರಿಲೇಟೆಡ್ ಟು ನಿಮ್ದು ನರದಿರುತ್ತೆ ಅಮ್ಮ, ಅಂದ್ರೆ ಬೆನ್ ಹುರಿ ಏನಿದೆ ನೋಡಿ ಅಮ್ಮ, ಅಲ್ಲಿ ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೇವೆ. ಆ ನರ್ಗಳ ವೀಕ್ನೆಸ್ ಇಂದ ನಿಮ್ಗೆ ಕಾಲು ಮತ್ತೆ ತೊಡೆ ಭಾಗದಲ್ಲಾಗ್ಲಿ ಅಥವಾ ನಿಮ್ ಬೆನ್ನು ಲೋವರ್ ಬ್ಯಾಕ್ ಅಂತ ಹೇಳ್ತೀವಿ, ಪ್ರತಿಯೊಂದು ಕೂಡ ನೋವು ಕಾಣಿಸುತ್ತೆ. ಸೊ ನೋವು ಕಡಿಮೆ ಆಗೋದಕ್ಕೆ ಮಾತ್ರೆ ತಗೊಂಡ್ರೆ ರೆಡ್ಯೂಸ್ ಆಗುತ್ತೆ ಅಮ್ಮ, ಕಡಿಮೆ ಆಗುತ್ತೆ ಮತ್ತೆ ಪುನಃ ಬರುತ್ತೆ. ಹಾಗಾಗಿ ಮೆಡಿಸಿನ್ ನೀವು ಮಾಡಬೇಕಾಗಿರೋದು ಆ ನರಗಳಿಗೆ. ಸೊ ಆ ನರಗಳ ವೀಕ್ನೆಸ್ ಏನಿದೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ, ಅಲ್ಲಿ ನರದ ಕಾಂಪ್ರೆಷನ್ ಆಗ್ತಿರುತ್ತೆ. ಸೊ ಆ ಕಾಂಪ್ರೆಷನ್ ಕಡಿಮೆ ಮಾಡೋದಕ್ಕೆ ಮತ್ತು ನರಗಳ ಸ್ಟ್ರೆಂತ್ ಬರೋದಕ್ಕೆ ಮೆಡಿಸಿನ್ ಮಾಡ್ತಾ ಬನ್ನಿ. ಸೊ ಇದರಿಂದ ನಿಮಗೆ ಇಂಪ್ರೂವ್ಮೆಂಟು ಬರುತ್ತೆ ಮತ್ತು ಪುನಃ ಕಾಯಿಲೆ ಜಾಸ್ತಿನೂ ಆಗೋದಿಲ್ಲ ಅಮ್ಮ. ಸೊ ಒಂದ್ಸತಿ ಬಂದು ಭೇಟಿಯಾಗಿ. ಓಕೆ, ಮೈಸೂರಿಂದ ಮನೋಹರ್ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. 8 ತಿಂಗಳು ಪಾಪ ಮೇಡಮ್, ಒಂದು ಹೈಡ್ರೋಸೆಫಲಸ್ ಅನ್ಬಿಟ್ಟು ಆಪರೇಷನ್ ಆಗಿತ್ತು. ಓಕೆ, ಮತ್ತೆ ಸೈನಸ್ ಪೆರಿಕ್ರೇನಿ ಅನ್ಬಿಟ್ಟು ಅಬ್ನಾರ್ಮಲ್ ನರ್ವ್ಸ್ ಒಂದು ಪ್ರಾಬ್ಲಮ್ ಇದೆ ಪಾಪುಗೆ. ಹೌದು ಹೌದು, 8 ತಿಂಗಳಾಗಿದೆ, 5 ಕೆಜಿ ಇದ್ದಾಳೆ. ಓಕೆ, ಕೂತ್ಕೊಳಕ್ಕೆಲ್ಲ ಆಗ್ತಾ ಇಲ್ಲ, ಮತ್ತೆ ಕಣ್ಣು ಅವಳಿಗೆ ಲಾಸ್ ಆಗಿದೆ, ಆಪ್ಟಿಕ್ ಅಟ್ರೋಪಿ ಅನ್ಬಿಟ್ಟು ಕಣ್ಣು ಲಾಸ್ ಆಗಿದೆ, ಇನ್ನು ಕಣ್ಣು ಬರಲ್ಲ ಅಂತ ಹೇಳಿದ್ರು. ಓಕೆ ಓಕೆ, ಸೊ ಡೆಲಿವರಿ ನಾರ್ಮಲ್ ಆಗಿ ಆಗಿತ್ತಾ ಅಥವಾ ಸಿಜರಿಯನ್ ಏನಾದ್ರೂ ಆಗಿದ್ದಾ? ನಾರ್ಮಲ್ ಆಗಿತ್ತು. ಓಕೆ ಓಕೆ, ಸೊ ಹುಟ್ಟದಿಂದಾನೇ ಇದು ಕಂಡೀಷನ್ಸ್ ನೋಡಿದಿರಾ, ಗೊತ್ತಾಗಿದೆ? ಕಂಡೀಷನ್ಸ್ ನೋಡಿದ್ದು ಗೊತ್ತಾಗ್ಲಿಲ್ಲ, ಅದೊಂದು 6 ತಿಂಗಳಿಗೆ ಅಬ್ನಾರ್ಮಲ್ ನರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ ಓಕೆ, ಬೆಳವಣಿಗೆ ಆಗ್ಲಿಲ್ಲ. 8 ತಿಂಗಳಿಗೆ ಏನಾಯ್ತು, ಆಪರೇಷನ್ ಆಯ್ತು, ಹೈಡ್ರೋಸೆಫಲಸ್. ಹೌದು ಹೌದು, ಇದು ಅಲ್ವಾ? ಓಕೆ ಹಲೋ, ಹೌದು. ಈಗ ನೀವು ಹೇಳ್ತಿರೋದು ಎಲ್ಲ ಸಿಂಪ್ಟಮ್ಸ್ ಅಲ್ವಾ, ನ್ಯೂರೋಲಾಜಿಕಲ್ ಥಿಂಗ್ಸ್ ಇದೆ, ಹೈಡ್ರೋಸೆಫಲಸ್ ಆಗಲಿ, ಇದು ಎಲ್ಲ ರಿಲೇಟೆಡ್ ಟು ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಎರಡರದ್ದು ಇದೆ. ಸೊ ಇದಕ್ಕೆ ಅಲ್ವಾ ಈಗ ನೀವು ಮೆಡಿಸಿನ್ಸ್ ಆಲ್ರೆಡಿ ಮಾಡ್ತಿದ್ದೀರಾ. ಸೊ ಅದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡಿ. ಈ ಆಪ್ಟಿಕ್ ನರ್ವ್ ಅಂದರೆ ಕಣ್ಣಿಗೆ ದೃಷ್ಟಿ ಬರಬೇಕಾದ್ರೆ ಆಪ್ಟಿಕ್ ನರ್ವ್ ಬೆಟರ್ ಆಗಬೇಕು. ಸೊ ಆ ಕಂಡೀಷನ್ಸ್ ಬರುತ್ತೋ ಇಲ್ವೋ ಅದು ಹೇಗಿದೆ, ನೀವು ಆಲ್ರೆಡಿ ಸ್ಕ್ಯಾನ್ಸು ಮಾಡಿರ್ತೀರಾ, ಒಂದ್ಸತಿ ಆ ಸ್ಕ್ಯಾನ್ಸ್ ಎಲ್ಲ ತೊಗೊಂಡು ಪೇಷಂಟನ್ನು ಕರ್ಕೊಂಡು ಬನ್ನಿ. ಸೊ ಅದನ್ನು ಕಂಪ್ಲೀಟಾಗಿ ಕೇಸ್ ಹಿಸ್ಟ್ರಿ ತೊಗೊಂಡಾಗ ಎಷ್ಟು ಪರ್ಸೆಂಟ್ವರೆಗೂ ಇವರಿಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಫರ್ದರ್ ಡಿಜೆನರೇಷನ್ ಆಗೋದು ಸ್ಟಾಪ್ ಮಾಡಬೇಕು ಫಸ್ಟ್. ಸೊ ಇನ್ನೂ ಕೂಡ ಅವ್ರಿಗೆ ಕಿವಿಗಾಗಲಿ ಅಥವಾ ಮೂಗಿನ ಸ್ಪರ್ಶ ಆಗಲಿ, ಸ್ಕಿನ್ ಮೇಲೆ ಇದೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಇದೆಲ್ಲವೂ ರಿಲೇಟೆಡ್ ಟು ನರದ್ದೇ ಇರುತ್ತೆ.
ಸೊ ಹಾಗಾಗಿ ಫಸ್ಟ್ ಡಿಜನರೇಷನ್ ಜಾಸ್ತಿ ಆಗೋದನ್ನ ಸ್ಟಾಪ್ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಇರೋ ಕಂಡೀಷನ್ಸ್ ಇಂದ ಇಂಪ್ರೂವ್ಮೆಂಟ್ಸ್ ಬರೋ ಸಾಧ್ಯತೆನೂ ಇದೆ. ಧನ್ಯವಾದ ಮನೋಹರ್ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತ ಮುಂದುವರಿಸಿ. ಸೊ ಮೇನ್ ಥಿಂಗ್ಸ್ ಅಂದರೆ ನಾವು ನೋಡೋದು ಈ ಪ್ಯಾರಲೈಸಿಸ್ ಕಂಡೀಷನ್ಸ್ ಆಗಲಿ, ಲಕ್ಕುವ ಹೊಡೆಯೋದು ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ, ಫಿಟ್ಸ್ ಅಂತ ಹೇಳ್ತೇವೆ. ಸೊ ಇಮ್ಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಜರ್ಕ್ಸ್ ಬರುತ್ತೆ, ಮಸಲ್ ವೀಕ್ನೆಸ್ ಬರುತ್ತೆ ಮೀನ್ ಖಂಡದಲ್ಲಿ ಅಥವಾ ಬಾಡಿ ಖಂಡಗಳಲ್ಲಿ ಕಂಪ್ಲೀಟಾಗಿ ವೀಕ್ನೆಸ್ ಬರೋದು, ಮಾಂಸದಲ್ಲಿ ನಿಮಗೆ ನೋವಾಗೋದಾಗಲಿ, ಅಥವಾ ಕೆಲವು ಪೇಷಂಟ್ಸಲ್ಲಿ ಕಣ್ಣು ದೃಷ್ಟಿ ಆಗ್ಬೋದು, ಅಥವಾ ಕಿವಿ ಕೇಳುವುದಾಗಿರಬಹುದು, ಟೇಸ್ಟ್ ಬರ್ಡ್ಸ್ ಆಗ್ಬೋದು, ಅಥವಾ ಸ್ಮೆಲ್ ಆಗ್ಬೋದು, ವಾಸನೆ ಆಗ್ಬೋದು, ಈ ಪ್ರತಿಯೊಂದು ಡಿಮಿನಿಷ್ ಆಗ್ತಾ ಬರುತ್ತೆ. ಇದನ್ನು ನಾವು ಲಾಸ್ ಆಫ್ ಸೆನ್ಸೇಷನ್ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ಸ್ಪರ್ಶ ಮುಟ್ಟಿದ್ರು ಕೂಡ ಗೊತ್ತಾಗೋದಿಲ್ಲ, ಬಿಸಿದ ಹಾಕಿದ್ರು ಕೂಡ ಅಥವಾ ಕೋಲ್ಡ್ ಹಾಕಿದ್ರು ಕೂಡ ಸ್ಪರ್ಶ ಗೊತ್ತಾಗೋದಿಲ್ಲ. ಯಾಕಂದರೆ ಅಲ್ಲಿ ಇರೋ ನರ್ವ್ಗೆ, ಅಂದರೆ ಅಲ್ಲಿ ಇರೋ ನರ್ವ್ಸ್ ಏನಿದೆ, ಪೆರಿಫರಲ್ ನರ್ವ್ ಸಿಸ್ಟಮ್ಸ್ ಏನಿದೆ, ಪ್ರತಿಯೊಂದು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಡಿಮಿನಿಷ್ ಆಗ್ತಾ ಬರುತ್ತೆ. ಇನ್ನು ನಾವು ಮೈಂಡ್ ರಿಲೇಟೆಡ್ ಹೋಗ್ತಾ ಬಂದರೂ ಕೂಡ ಇಮೋಷ್ನಲ್ ಡಿಸ್ಟರ್ಬೆನ್ಸಸ್ ತುಂಬ ಇರುತ್ತೆ. ಸೊ ಈಗ ಮಕ್ಕಳಲ್ಲಿ ನಾವು ನೋಡ್ತೇವೆ ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, OCD ಅಂತ ಹೇಳ್ತೇವೆ, ಅಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ನ್ಯೂರೋ ಸೈಕ್ಯಾಟ್ರಿಕ್ ಡಿಸೀಸಸ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿನೇ ಅಲ್ವಾ ನಾವು ನರ್ವ್ ಏನು ಹೇಳ್ತೇವೆ, ನರಗಳ ದೌರ್ಬಲ್ಯತೆ ಏನು ಹೇಳ್ತೇವೆ, ಇದು ರಿಲೇಟೆಡ್ ಟು ಇಮೋಷ್ನಲ್ಲೂ ಕೂಡ ಇರುತ್ತೆ. ಸೊ ಇಮೋಷ್ನಲ್ ಬಿಹೇವಿಯರಲ್ಲೂ ಕೂಡ ಚೇಂಜಸ್ ಆಗ್ತಾ ಬರುತ್ತೆ. ಅದಕ್ಕಾಗಿನೇ ಎಬಿಲಿಟಿ ಟು ಲರ್ನ್ ಮತ್ತು ಟಾಕ್ ಇದೆಲ್ಲನೂ ಕೂಡ ಡಿಲೇ ಆಗ್ತಾ ಬರುತ್ತೆ. ಈಗ ಲಾಸ್ಟ್ ಪೇಷಂಟ್ ಹೇಗೆ ಮಗು ಎಂಟು ತಿಂಗಳ ಮಗು ಆಗಿರಬಹುದು, 8 ಇಯರ್ಸ್ ಇದ್ದ ಮಗು ಆಗಿರಬಹುದು. ಸೊ ಬಾಡಿನಲ್ಲಿ ಒಳಗಡೆ ಕ್ಲಾಟ್ ಆಗ್ತಾ ಇದೆ ಅಥವಾ ಒಳಗಡೆ ನರದ ವೀಕ್ನೆಸ್ ಆಗ್ತಾ ಇದೆ ಅಂದರೆ ನಡೆಯೋದು ಲೇಟ್ ಆಗ್ತಾ ಬರುತ್ತೆ, ಮಾತು ಲೇಟ್ ಆಗ್ತಾ ಬರುತ್ತೆ, ಆ್ಯಂಡ್ ಸ್ಪರ್ಶ ಗೊತ್ತಾಗೋದಿಲ್ಲ. ಸೊ ಈ ಕಂಡೀಷನ್ಸ್ ಬಾಡಿ ಆಸ್ ವೆಲ್ ಆಸ್ ಮೈಂಡಲ್ಲಿ, ಸೊ ಇಮೋಷ್ನಲ್ ಬಿಹೇವಿಯರ್ ಚೇಂಜಸ್ಸು ಬರ್ತಾ ಹೋಗುತ್ತೆ. ಸೊ ಕಲಿಯೋದಕ್ಕಾಗಲಿ ಇದ್ರೆ ಎಲ್ಲರೂ ಕೂಡ ಪೂವರ್ ಕಾನ್ಸಂಟ್ರೇಷನ್ ಇರ್ತಾ ಬರುತ್ತೆ. ಮೇಜರ್ ಸಿಂಪ್ಟಮ್ಸ್ ನಾವು ನೋಡೋದು ಇದು ಅಂತ ಹೇಳ್ಬೋದು. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಹಾಗೆ ಯಾವ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂತ? ನ್ಯೂರೋಲಾಜಿಕಲ್ ಥಿಂಗ್ಸ್ ಈಗ ಜೆನೆಟಿಕ್ ಇಂದ ಇತ್ತು ಅಂದ್ರೆ, ಸೊ ಕಾರಣಗಳು ನಾವು ಹೇಳಬೇಕಾದಾಗ ಜೆನೆಟಿಕ್ ಇಂದ ಬಂದಿದೆ ಅಂತಂದಾಗ ಮಕ್ಕಳಲ್ಲೇ ನೋಡ್ತೇವೆ. ಸೊ ಈ ಡಿಫೆಕ್ಟ್ಸ್ ಎಲ್ಲ ನಾವು ಹೈಡ್ರೋಸೆಫಲಸ್ ಆಗ್ಬೋದು, ಮೆನಿಂಜೈಟಿಸ್ ಅಂತ ಹೇಳ್ತೇವೆ, ಅಂದ್ರೆ ಬ್ರೈನ್ ಅಲ್ಲಿ ಮತ್ತು ಸ್ಪೈನಲ್ ಕಾರ್ಡ್ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಬಂದಿದೆ. ಇನ್ಫೆಕ್ಷನ್ ಆಗೋದ್ರಿಂದ ಮೆನಿಂಜೈಟಿಸ್ ಅಂತ ಬರುತ್ತೆ. ಸೊ ಜ್ವರಗಳು ಜಾಸ್ತಿ ಬರೋದು, ಸಡನ್ ಆಗಿ ಬಾಡಿ ಕ್ಲೋನಿಕ್ ಸ್ಪಾಸಮ್ಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಮೀನ್ ಖಂಡದಲ್ಲಿ ಅಥವಾ ಕಾಲ್ ಖಂಡದಲ್ಲಿ, ಸೊ ಕೈ ಅಗಳಲಾಗಲಿ, ಇಮಿಡಿಯೇಟ್ ಶೇಕ್ ಆಗೋದಾಗಲಿ, ಇದೆಲ್ಲ ನಾವು ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಹೋಗ್ತೇವೆ. ಜೆನೆಟಿಕ್ ಡಿಸಾರ್ಡರ್ಸ್, ಇನ್ನೊಂದು ಮಸ್ಕ್ಯುಲರ್ ಡಿಸ್ಟ್ರಾಫಿ ಅಂತಲೂ ಕಾಯಿಲೆ ಇದೆ. ಸೊ ಇದರಲ್ಲೂ ಕೂಡ ಜೆನೆಟಿಕ್ ಇಂದ ಬಂದಿರೋದು, ಇದನ್ನು ಕೂಡ ನಾವು ಮಕ್ಕಳಲ್ಲಿ ಜಾಸ್ತಿ ನೋಡ್ತೇವೆ. ವೆರಸ್ ನಾವು ಪಾರ್ಕಿನ್ಸನ್ಸ್ ಆಗ್ಬೋದು, OCD ಅಂತ ಕಾಯಿಲೆಗಳಾಗ್ಬೋದು, ಶಿಜೋಫ್ರೇನಿಯಾ ಆಗ್ಬೋದು, ಇದೆಲ್ಲವೂ ಅಲ್ವಾ ಅಡಲ್ಟ್ಸಲ್ಲಿ ಜಾಸ್ತಿ ನೋಡ್ತೇವೆ. ಒಂದು 45 ನಂತರ, ಸೊ 45 ಏಜ್ ಆಗಿದ ನಂತರ ಈ ಥರದ ಕಾಯಿಲೆಗಳನ್ನ ನೋಡ್ತಾ ಹೋಗ್ತೇವೆ. ಇದು ಯಾಕಂದರೆ ಇದನ್ನು ನಾವು ಡಿಜನರೇಷನ್ ಅಂತ ಹೇಳ್ತೇವೆ. ಸೊ ನರ್ವ್ಗಳಲ್ಲಿ ಡಿಜನರೇಟ್ ಆಗಿರೋದ್ರಿಂದ, ಡಿಮೈಲಿನೇಟ್ ಆಗಿರೋದ್ರಿಂದ ಈ ಕಾಯಿಲೆಗಳು ಆ ಏಜ್ ಗ್ರೂಪಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ನ್ಯೂಟ್ರಿಷನ್ ಡೆಫಿಷಿಯನ್ಸ್ ಇರೋದ್ರಿಂದ, ಸೊ ಊಟ ಸರಿ ಮಾಡದೇ ಇರಬಹುದು ಅಥವಾ ಬಾಡಿಯಲ್ಲಿ ನ್ಯೂಟ್ರಿಷನ್ ಸರಿಯಾಗಿ ಆಗ್ತಿಲ್ಲ, ಸೊ ಆವಾಗೂ ಕೂಡ ನಾವು ಈ ಥರದ ಕಂಪ್ಲೇಂಟ್ಸ್ ನಾವು ಟೀನೇಜಸ್ಸಲ್ಲಿ 20-30 ಏಜಲ್ಲೂ ಕೂಡ ನೋಡ್ತಾ ಹೋಗ್ತೇವೆ. ಇನ್ನು ಕೆಲವು ಪೇಷಂಟ್ಸಲ್ಲಿ 30s age 35 ನಂತರ ಬರುವಂಥದ್ದು ಕಾಯಿಲೆಗಳು ಈ ಸ್ಟ್ರೋಕ್ಸ್ ಆಗ್ಬೋದು. ಸ್ಟ್ರೋಕ್ ಅಂತ ವೆರಿ ಕಾಮನ್ ಆಗಿ ಹೇಳ್ತಾರೆ. ಸೊ ಇದು ಬ್ಲಡ್ ರಿಲೇಟೆಡ್ ಇರುತ್ತೆ. ಸೊ ಹಾರ್ಟ್ ಕಂಡೀಷನ್ಸ್ ಆಗ್ಬೋದು, BP, ಡಯಾಬಿಟಿಕ್ ಆಗ್ಬೋದು, ಈ ಥರ ಪೇಷಂಟ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗದೇ ಇರೋದಕ್ಕೆ, ಸೊ ಬ್ರೈನಲ್ಲಿ ರಕ್ತ ಚಲನೆ ಆಗಬೇಕು, ಸೊ ಬ್ರೈನಲ್ಲಿ ವೆಸಲ್ಸಲ್ಲಿ ಏನಾದರೂ ಬ್ಲಾಕ್ ಆಗ್ತಾ ಬಂದಿದೆ, ಅಲ್ಲಿ ರಕ್ತ ಹೆಪ್ಪುಗಡ್ತಾ ಇದೆ, ಸೊ ಇದನ್ನು ರಿಲೇಟೆಡ್ ಟು ನಾವು ಸ್ಟ್ರೋಕ್ ಅಂತ ಹೇಳ್ತೇವೆ. ಸೊ ಅರೌಂಡ್ ನಾವು ನೋಡಬೇಕಾದ್ರೆ ಈ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಚೈಲ್ಡ್ಹುಡ್ ಇಂದ ಅಡಲ್ಟ್ ವರ್ಗೂ ಕೂಡ ಇರ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಬೆಂಗಳೂರಿಂದ ವಿದ್ಯಾಶ್ರೀ ಅಂತ ಕರೆ ಮಾಡಿದ್ದಾರೆ. ಹಲೋ ವಿದ್ಯಾಶ್ರೀ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಓಕೆ, ಕರೆ ಕಟ್ ಆಗಿದೆ. ಸರಿ ಡಾಕ್ಟರ್, ಏನು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ನ ಎದುರಿಸಬೇಕಾಗುತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಅನ್ನೋದಲ್ವ, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇಟ್ ಸೆಲ್ಫ್ ಎ ಕಾಂಪ್ಲಿಕೇಟೆಡ್ ಕೇಸಸ್ ಇರುತ್ತೆ. ಯಾಕಂದರೆ ಈಗ ಬ್ಲಡ್ ರಿಲೇಟೆಡ್ ಆಗಿರ್ಬೋದು, ಈಗ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಹೈಪರ್ ಟೆನ್ಷನ್ ಪೇಷಂಟ್ಸ್ ಇರ್ತಾರೆ. ಸೊ ಇವರಲ್ಲಿ ಆಲ್ರೆಡಿ ನರ್ವ್ ಕಂಡಕ್ಷನ್ಸ್ ವೀಕ್ ಇರುತ್ತೆ, ವೀಕ್ನೆಸ್ ಆಗಿರುತ್ತೆ. ಹಾಗಾಗಿನೇ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಈ ಕಾಲಲ್ಲಿ ಜೋಮ್ ಬರೋದು, ಉರಿ ಬರೋದು, ಅಥವಾ ಕೆಲವೊಬ್ಬರಿಗೆ ಶಾರ್ಪ್ ಚುಚ್ಚೋ ಥರ ಅಂತ ನೋವು ಅಂತ ಹೇಳ್ತಾರೆ, ಉರಿ ಆಗೋದನ್ನು ಹೇಳ್ತಾರೆ, ಅಥವಾ ಏನೋ ಕ್ರಾಲಿಂಗ್ ಅಂದರೆ ಇರುವೆ ಹೋದಂಗೆ ಆಗುತ್ತೆ, ಸೊ ಜೂಮ್ ಆಗೋದಾಗಲಿ, ಇದೆಲ್ಲವೂ ಅಲ್ವಾ ಸೆನ್ಸೇಷನ್ ಪೇಷಂಟ್ಸ್ ಏನು ಹೇಳ್ತಾರೆ, ಇದೆಲ್ಲ ರಿಲೇಟೆಡ್ ಟು ನರ್ವ್ ಇರುತ್ತೆ, ನರ್ಗಳ ವೀಕ್ನೆಸ್ ಇಂದಾನೇ ಬರೋದು. ಹಾಗಾಗಿನೇ ನಾವು ಇದನ್ನ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೇವೆ. ಸೊ ಕೈಯಲ್ಲಿ ಕಾಲಲ್ಲಿ ಜಾಸ್ತಿ ನಾವು ನೋಡುವಂಥ ಡಯಾಬಿಟಿಕ್ ಹೈಪರ್ ಟೆನ್ಷನ್ ಪೇಷಂಟ್ಸ್ ಅಲ್ಲಿ ನೋಡ್ತೇವೆ. ಓಕೆ ಡಾಕ್ಟರ್. ವೀಕ್ಷಕರ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ವಿರಾಮದ ನಂತರ.
ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಗ್ಗೆ ನೋಡಿದ್ದೆವು. ಖರೀದಿಸಿರಿ 100 ಗ್ರಾಂನ 2 ಸಂತೂರ್ ಸಾಬೂನುಗಳನ್ನು ಮತ್ತು ಪಡೆಯಿರಿ 1 ಪೆನ್ ಉಚಿತ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಅರೆ, ಅವನ ನಿಲ್ಸಿ, ಇದು ಸೇಫ್ ಅಲ್ಲ. ಯಾಕೆ? ನಿಮ್ಮ ಬಾರ್ ಆಂಟಿ ಬ್ಯಾಕ್ಟೀರಿಯಲ್ ಅಲ್ಲ, ಮತ್ತೆ ರಿಸರ್ಚ್ ಪ್ರಕಾರ ಸಿಂಕ್ ನಲ್ಲಿ ಇರಿಸಲಾದ ಎಂಜಲ್ ಪಾತ್ರೆಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬರೀ 19 ನಿಮಿಷದಲ್ಲಿ 700% ಹೆಚ್ಚಾಗುತ್ತೆ. ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ, ಇದರಲ್ಲಿ ಮಾತ್ರ ಇದೆ ಸೈಕ್ಲೋಸಾನ್. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ 10 ಸೆಕೆಂಡ್ ನಲ್ಲಿ. ಚಿಂತೆ ಇಲ್ಲದೆ ತಿನ್ನಿರಿ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿರ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಯಾರಿಗ್ ಗೊತ್ತಿತ್ತು ರಿಯಾಲಿಗೆ ಬ್ಯಾಡ್ಮಿಂಟನ್ನ ಹುಚ್ಚು ಹಿಡಿಯುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಆದ್ಯ ಗೋಲ್ಡ್ಗೆ ಬನ್ನಿ. ನಿಮ್ಮ ಚಿನ್ನದ ನಿಖರವಾದ ಬೆಲೆ ಏನು ಅಂತ ಕಣ್ಣಿದ್ರೆ ನೋಡಿ, ಅಷ್ಟೇ ದುಡ್ಡನ್ನ ತಕ್ಷಣ ಪಡೆಯಿರಿ. ಕಷ್ಟಕ್ಕಾಗದೇ ಇರೋ ಚಿನ್ನ ಇದ್ದೇನ್ ಪ್ರಯೋಜನ? ಚಿನ್ನದ ವಿಷಯದಲ್ಲಿ ಆದ್ಯ ನಿಮ್ಮ ಆದ್ಯತೆಯಾಗಿರಲಿ. ಆದ್ಯ ಗೋಲ್ಡ್. ಆ ವರ್ಷ ಮಳೆನೇ ಬರಲಿಲ್ಲ, ಕೃಷಿ ಮಾಡೋಕೆ ಆಗ್ಲಿಲ್ಲ, ಹಾಗಾಗಿ ನಮ್ಮಂತ ರೈತರು ಕಂಗಾಲಾಗಿ ಹೋಗಿದ್ರು. ಆದ್ರೆ ಈ ವರ್ಷ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಮ್ಮಂತ ರೈತರಿಗೆ ವಿಮೆ ದೊರಕಿದೆ. ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸುವ ಇಂತ ಸರ್ಕಾರ ಇದ್ರೆ ಯಾವೊಬ್ಬ ರೈತನು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ನಮಗೋಸ್ಕರ ಕೆಲಸ ಮಾಡಿದವರನ್ನು ನಾವು ಬೆಂಬಲಿಸೋಣ. ನಮ್ಮ ಉತ್ತಮ ಜೀವನಕ್ಕೆ ನನ್ನ ಆಯ್ಕೆ ಬಿಜೆಪಿ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಾಮರಾಜನಗರಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಾವು ಚಾಮರಾಜನಗರ ಕೊಳ್ಳೇಗಾಲ ಸುದ್ದಿಗಳ ಮೇಡಮ್. ಓಕೆ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಮೇಡಮ್, ತಲೆನೋವು ಬರ್ತಾ ಮೇಡಮ್ ಅವಾಗ ಅವಾಗ. ಓಕೆ, ಯಾವಾಗಿಂದ ಇದೆ ಹೇಳಿ. ಒಂದು ಸುಮಾರು ಒಂದು. ಓಕೆ ಮೇಡಮ್, ನನಗೆ ಸ್ವಲ್ಪ ತಲೆನೋವು ಬರುತ್ತೆ ಮೇಡಮ್ ಅವಾಗ. ಓಕೆ, ನಿಮ್ದು ವಯಸ್ಸು ಎಷ್ಟಿದೆ ಹೇಳಿ. ತಲೆನೋವು ಅಂತ ಏನ್ ಹೇಳ್ತೀರಾ ನೋಡಿ, ಇದು ಕೂಡ ನರದ ರಿಲೇಟೆಡ್ ಇರುತ್ತೆ, ನರಗಳ ವೀಕ್ನೆಸ್ ಇಂದಾನೇ ಇರುತ್ತೆ. ಬಟ್ ಯಾವ ತರ ತಲೆನೋವು ಇದೆ, ಯಾಕಂದ್ರೆ ತಲೆನೋವಲ್ಲೂ ಕೂಡ ಹಲವಾರು ಟೈಪ್ಸ್ ಇದೆ. ಮೈಗ್ರೇನ್ ಆಗ್ಬಹುದು, ಕ್ಲಸ್ಟರ್ ಹೆಡ್ಏಕ್ ಆಗ್ಬಹುದು, ಟೆನ್ಷನ್ ಹೆಡ್ಏಕ್ಸ್ ಇರ್ಬಹುದು. ಸೊ ತಲೆನೋವಿಗೆ ನಿನ್ ನೋವಿನ ಮಾತ್ರೆ ತಗೊಂಡ್ರೆ ಕಡಿಮೆ ಆಗತ್ತೆ, ಮತ್ತೆ ಪುನಃ ಬರತ್ತೆ. ಸೊ ಹಾಗಾಗಿ ಯಾವ ಕಾರಣದಿಂದ ತಲೆನೋವು ಬರ್ತಾ ಇದೆ ಅನ್ನೋದಕ್ಕಾಗಲಿ ನಿಮ್ಗೆ ಒಂದು ಎಕ್ಸ್ರೇ ಆಗ್ಬಹುದು, ಸೈನೋಸೈಟಿಸ್ ಇಂದ ಇರ್ಬಹುದು, ಮೈಗ್ರೇನ್ ಹೆಡ್ಏಕ್ಸು ಇರ್ಬಹುದು. ಸೊ ಬ್ಲಡ್ ಸರ್ಕ್ಯುಲೇಷನ್, ನಿಮ್ದು ರಕ್ತ ಚಲನೆ ಸರಿ ಆಗದೆ ಇದ್ರೂ ಕೂಡ ಮತ್ತು ನರಗಳ ವೀಕ್ನೆಸ್ ಇಂದ ಎರಡರಿಂದಾನು ತಲೆನೋವು ಬರ್ತಾ ಇರೋದು. ಸೊ ಇದಕ್ಕೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ರಕ್ತ ಚಲನೆ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ, ನರಗಳ ವೀಕ್ನೆಸ್ ಬೆಟರ್ ಆಗುತ್ತೆ, ಅವಾಗ ಹೆಡ್ಏಕ್ ಅನ್ನೋದು ಕಂಪ್ಲೀಟ್ ಆಗೇನೆ ವಾಸಿ ಆಗ್ಬಹುದು. ಓಕೆ, ಮಂಡ್ಯದಿಂದ ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ಸಮಸ್ಯೆ ಹೇಳ್ತೀರಾ, ಡಾಕ್ಟರ್ ಇದ್ದಾರೆ. ಓಕೆ, ಆಕ್ಚುಲಿ ರೆಡಿ ಮೇಡಮ್. ಹೇಳಿ, ನಮಸ್ಕಾರ ಹೇಳಿ ಮೇಡಮ್. ಇದು ನಮ್ಗೆ ಆಗ್ಲಿ 2 ತಿಂಗಳ ಇದು ನಡಿಯಕ್ ಆಗ್ತಾ, ಅದೇ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರೆ. ಓಕೆ, ಅಂದ್ರೆ ಮೂತಿನೊಂದ ಪ್ಯಾರಿನಿತರ ಆಗಿದೆ. ಓಕೆ, ಅದಕ್ಕೆ ಏನ್ ಮಾಡುದು ಮೇಡಮ್? ಈಗ ಟ್ಯಾಬ್ಲೆಟ್ ತಗೋತಾ ಇದೀವಿ ಅಂದ್ರೆ, ಈಗ ತಗೋದಿ ಅಂದ್ರೆ 10 ದಿನಕ್ಕೆ ಕೊಟ್ಟಿದ್ರು, ಅದು ತುಂಬಾ ಓಕೆ ಆಗಿತ್ತು. ಮತ್ತೆ ಈಗ ಮೊನ್ನೆ 3 ದಿನದಲ್ಲಿ ಕೊಟ್ಟರು, ಮತ್ತೆ ಯಾಕೋ ರಿಯಾಕ್ಷನ್ ಆಗ್ತದೆ, ಅದು ಸ್ವಲ್ಪ ಊದ್ಕೊಳ್ಳೋದು, ಮಕ್ಳಿ ಊದ್ಕೊಳ್ಳೋದು ಅಂತ ಆಗ್ತದೆ. ಬಟ್ ಇದು ನೀವು ಬ್ಲಡ್ ಕ್ಲಾಟ್ ಅಂತ ಹೇಳಿದ್ರಲ್ವಾ, ಎಲ್ಲಾಗಿದೆ ಹೇಳಿ, ಎಲ್ಲಿ ಕ್ಲಾಟ್ ಆಗಿದೆ? ಮಾಮೂಲಿ ಹಿಂದೆ ಮ್ಯಾಮ್, ಕಾಲಲ್ಲಿ. ಮೆದುಳಲ್ಲಿ ಸಣ್ಣ ಮೆದುಳಲ್ಲಿ. ಹೌದು ಹೌದು. ಓಕೆ, ಅದಕ್ಕೆ ಈಗ
ಅಂದ್ರೆ ವಾಸಿ ಆಗೋದು ಲೇಟ್ ಅಂತ ಅಲ್ಲ, ಫಸ್ಟ್ ಆಫ್ ಆಲ್ ಅಲ್ವಾ ಈ ಕ್ಲಾಟ್ ಇಂದ ಈ ರಕ್ತ ನಿಮ್ದು ಅಲ್ಲಿ ಹೆಪ್ಪುಗಟ್ಟಿದೆ ಅಥವಾ ಕ್ಲಾಟ್ ಆಗಿದೆ ಅಂದ್ರೆ ಆ ಕ್ಲಾಟ್ ಗೆ ನೀವು ಮೆಡಿಸಿನ್ ಮಾಡಿ ಅದನ್ನ ಕರಗಿಸಬಹುದು. ಬಟ್ ಮತ್ತೆ ಕೂಡ ಪುನಃ ಏನಕ್ ಬರ್ತಾ ಇದೆ ಇದು, ಕ್ಲಾಟ್ ಏನಕ್ ಆಗಿದೆ? ಸೊ ಬ್ಲಡ್ ವೆಸಲ್ ಅಲ್ಲಿ ಕ್ಲಾಟ್ ಆಗೋದು ಏನಕ್ಕೆ? ಸೊ ನಿಮ್ ಬಿ ಪಿ ಆಗ್ಬೋದು, ಶುಗರ್ ಲೆವೆಲ್ಸ್ ಆಗ್ಬೋದು, ಥೈರಾಯ್ಡ್ ಲೆವೆಲ್ಸ್ ಆಗ್ಬೋದು, ಪ್ರತಿಯೊಂದು ಆರ್ಗನ್ ಅಲ್ಲಿ ಕಿಡ್ನಿ ಲಿವರ್ ಮತ್ತು ಇಂಟೆಸ್ಟೈನ್ ಎಲ್ಲ ಫಂಕ್ಷನ್ ಸರಿ ಆಗ್ತಾ ಬಂದ್ರೆ ಕ್ಲಾಟ್ ಬರೋದಿಲ್ಲ. ಸೊ ಇದಕ್ಕೂ ಕೂಡ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದೆ. ನೀವೇನು ಮೆಡಿಸಿನ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ಕೆಲವು ಟೆಸ್ಟ್ಗಳು ಮಾಡಿರ್ತೀರಾ, ಸೊ ಅದನ್ನ ತಗೊಂಡು ಒಂದ್ಸತಿ ನಮಗೆ ಭೇಟಿ ಮಾಡಿ, ಸೊ ದಟ್ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬರ್ಬೋದು. ಕ್ಲಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ರೀಅಕರೆನ್ಸಸ್ ಇನ್ನು ಮತ್ತೆ ಪುನಃ ಆಗೋದನ್ನ ಕೂಡ ಸ್ಟಾಪ್ ಮಾಡ್ತಾ ಬರ್ಬೋದು. ಓಕೆ, ಬೆಂಗಳೂರಿಂದ ಸಿದ್ದೇಶ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಸ್ವಲ್ಪ ಜೋರ ಮಾತಾಡ್ತೀರಾ ಸಿದ್ದೇಶ್? ತಲೆಯಿಂದ ಕೆಳಗಡೆ ಬಂದು. ಓಕೆ, ಯಾವಾಗಿಂದ ಆಗ್ತಾ ಇದೆ ಹೇಳಿ ಸಿದ್ದೇಶ್ ಅವರೇ. ಒಂದು 2 ವರ್ಷದಿಂದ ಆಗ್ತಿದೆ ಮೇಡಮ್, ಎಲ್ಲ ರಿಪೋರ್ಟ್ ಎಲ್ಲ ತಿಳಿಸಿ ಮಣಿಪಾಲ್ ನಲ್ಲಿ. ಓಕೆ, ಏನಂತ ಹೇಳಿದ್ದಾರೆ? ಏನಿಲ್ಲ, ನಾರ್ಮಲ್ ಅಂತ ಹೇಳ್ತಾರೆ ಮೇಡಮ್. ಆದ್ರೂ ಒಂಥರ ಈ ಮಲಗ ಟೈಮ್ ನಾಗ ಒಂಥರ ನಿಟ್ ಬಿದ್ದಂಗ ಆಗೋದು. ಹೌದು, ಆಮೇಲೆ ಬಸ್ ಹಿಂಗೆ ಕೆಳಗಡೆ ಕುಟ್ಟಿ ಹತ್ರ ನಿಂತ್ಕೊಳ್ಳೋದು ಮೇಡಮ್, ಮತ್ತೆ ಎದ್ದಿಟ್ಕೊಂಡ್ರೆ ಏನೂ ಇರಲ್ಲ ಮೇಡಮ್. ಹೌದು, ಇದು ಅಲ್ವಾ ರಿಲೇಟೆಡ್ ಟು ನರದ್ದೇ ಇರುತ್ತೆ, ನರಗಳ ವೀಕ್ನೆಸ್ ಇಂದಾನೇ. ನಿಮ್ಗೆ ಪ್ಯಾಥೊಲಾಜಿಕಲಿ ರಿಪೋರ್ಟ್ ಅಲ್ಲೂ ಕೂಡ ನಾರ್ಮಲ್ ಅಂತ ಹೇಳ್ತಿದ್ದೀರಾ, ಕೆಲವೊಂದು ರಿಪೋರ್ಟ್ ಇರುತ್ತೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ನಾರ್ಮಲ್ ರಿಪೋರ್ಟ್ಸ್ ಇರೋದಿಲ್ಲ ನಿಮ್ದು. ಯಾಕಂದ್ರೆ ಈ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ನಾವೇನ್ ಹೇಳ್ತೇವೆ ನೋಡಿ, ಕೆಲವೊಬ್ಬರಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಪೇನ್ ಅಂತ ನಾವು ಹೇಳ್ತೇವೆ. ಸೊ ನೋವು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಇರೋದಿಲ್ಲ, ಅಥವಾ ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ಇರೋದಿಲ್ಲ. ಸೊ ಇದು ನೋವು ಅನ್ನೋದಾಗ್ಲಿ ಅಥವಾ ಸೆಳೆತ ಬರೋದು, ಜೋಮ್ ಬರೋದು, ಇದೆಲ್ಲವೂ ಅಲ್ವಾ ರಿಲೇಟೆಡ್ ಟು ನರದಿರುತ್ತೆ. ಇದಕ್ಕೂ ಅಲ್ವಾ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ನೀವೇನು ರಿಪೋರ್ಟ್ಸ್ ಮಾಡಿದ್ದೀರಾ ಅದನ್ನ ತಗೊಂಡು ಬನ್ನಿ. ಇನ್ನೂ ಕೆಲವು ರಿಪೋರ್ಟ್ಸ್ ಇರುತ್ತೆ, ನಿಮ್ಮ ಹಾರ್ಮೋನ್ ರಿಲೇಟೆಡ್ ಆಗ್ಬೋದು, ನಿಮ್ಮ ಬ್ಲಡ್ ರಿಲೇಟೆಡ್ ಆಗ್ಬೋದು, ಅದನ್ನು ನಾವು ಪುನಃ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ನಿಮಗೆ ಏರು ಫೇರು ಆಗೋದನ್ನು ನೋಡಿರ್ತೀರಾ, ಸೊ ಅದು ಸರಿಪಡಿಸ್ತಾ ಹೋದರೆ ನಿಮಗೆ ಪೇನ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಧನ್ಯವಾದ ಸಿದ್ದೇಶ್ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ನ ಎದುರಿಸ್ಬೇಕಂತ ಮುಂದುವರಿಸಿ. ಕಾಂಪ್ಲಿಕೇಶನ್ಸಲ್ಲಿ ಈ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್ ಅಂತ ನಾವು ಹೇಳ್ತೇವೆ, ಅಂದರೆ ಈ ನರಗಳು ವೀಕ್ನೆಸ್ ಆದಾಗ ನಿಮಗೆ ನಡೆಯೋದಕ್ಕಾಗಲಿ ಅಥವಾ ಬರೆಯೋದಕ್ಕಾಗಲಿ, ಕೆಲವು ಪಾರ್ಕಿನ್ಸನ್ ಡಿಸೀಸಸಲ್ಲಿ ನಾವು ನೋಡ್ತೇವೆ, ಸೊ ಕೈ ತುಂಬ ಶೇಕ್ ಆಗ್ತಾ ಬರುತ್ತೆ, ಸೊ ನಡ್ಕ ಜಾಸ್ತಿ ಆಗ್ತಾ ಬರುತ್ತೆ. ಈವನ್ ಸ್ಪೀಚಲ್ಲೂ ಕೂಡ ಮುಂಚೆ ಆರಾಮಾಗಿ ಮಾತಾಡೋರು ಈಗ ಮಾತಾಡೋದು ಕಷ್ಟ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಅಲ್ವಾ ಕಾಂಪ್ಲಿಕೇಟೆಡ್ ಕೇಸಸ್. ಇದು ಎಲ್ಲನೂ ಅಲ್ವಾ ಲೈಫ್ ನಿಮ್ಮ ರೂಟೀನ್ ಸಿಸ್ಟಮನ್ನು ಎಫೆಕ್ಟ್ ಮಾಡ್ತಾ ಬರುತ್ತೆ, ಸೊ ನಡೆಯೋದಕ್ಕಾಗದೇ ಇಲ್ಲ. ಸೊ ಹಾಗಾಗಿ ಪೇಷಂಟ್ ಆಚೆ ಹೋಗೋದಿಲ್ಲ, ಮನೆಗೇನೆ ಅಡಿಕ್ಟ್ ಆಗಿರ್ತಾರೆ. ಸೊ ಇನ್ನು ಕೆಲವು ಪೇಷಂಟ್ಸಲ್ಲಿ ನಾವು ಪ್ಯಾರಾಲಿಸಿಸ್ ಅಂತ ಹೇಳ್ತೇವೆ, ಕಂಪ್ಲೀಟ್ ಬಾಡಿ ಸ್ವಾಧೀನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕಾಯಿಲೆ ಈ ನರದ್ದು ಎಫೆಕ್ಷನ್ ಆಗ್ತಾ ಇದೆ, ಡಿಜನರೇಷನ್ ಆಗ್ತಾ ಇದೆ, ಇದು ಮತ್ತೆ ಕೂಡ ಪುನಃ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸರಿಯಾಗಿ ಮೆಡಿಸಿನ್ಸ್ ಮಾಡದೇ ಇದ್ರೆ ಇವತ್ತು ಕೈ ಕಾಲಲ್ಲಿ ಏನಾದರೂ ಸ್ವಾಧೀನ ಇಲ್ಲ ಅಂದರೆ ಇಂಟರ್ನಲ್ ಆರ್ಗನ್ಸಿಗೂ ಕೂಡ ನಾಳೆ ನಿಮಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಕಾಯಿಲೆ ಯಾವಾಗಲೂ ಕೂಡ ನಿಮಗೆ ಪ್ರೋಗ್ರೆಸಿವ್ ಇರುತ್ತೆ. ಇವತ್ತು ನಿಮಗೆ 10 ಸೆಲ್ಸ್ ಎಫೆಕ್ಟ್ ಆಗಿದೆ ಅಂದರೆ ನಾಳೆವರೆಗೂ ನಿಮಗೆ 15 ಸೆಲ್ಸ್ ಎಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಯಾಕಂದರೆ ಕಾಯಿಲೆ ಇಂಟರ್ನಲ್ಲಿ ನರದ್ದು ವೀಕ್ನೆಸ್ ಇದೆ. ಸೊ ಯಾವ ಥರದ್ದು ವೀಕ್ನೆಸ್ ಇದೆ, ಯಾವ ಪಾರ್ಟ್ ಆಫ್ ಬ್ರೈನಿಗೆ ಎಫೆಕ್ಟ್ ಆಗ್ತಿದೆ, ಸ್ಪೈನಲ್ ಕಾರ್ಡಲ್ಲಿ ಏನಾಗ್ತಾ ಇದೆ ಅಥವಾ ನರಗಳದ್ದೇ ಇರಬಹುದು, ಬ್ರೈನು ಮತ್ತು ಸ್ಪೈನಲ್ ಕಾರ್ಡಿಗೆ ಎಫೆಕ್ಟ್ ಆಗದೆ ಓನ್ಲಿ ಔಟರ್ ನರಗಳದ್ದು ಕೂಡ, ಈಗ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಪೆರಿಫರಲ್ ನ್ಯೂರೋಪತಿ ಅಂತ ನಾವು ಹೇಳ್ತೇವೆ, ಕಾಲು ಕೈ ಮಾತ್ರನೇ ಜೋಮ್ ಬರುತ್ತೆ. ಸೊ ಇದು ಕಾಂಪ್ಲಿಕೇಟೆಡ್ ಕೇಸ್ ಆಫ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅನ್ನೋದು ಒಂದು ಕಾಯಿಲೆ, ಬಟ್ ಅದ್ರ ಕಾಂಪ್ಲಿಕೇಷನ್ಸಲ್ಲಿ ನಾವೇನು ನೋಡ್ತೇವೆ, ನರ್ಗಳ ವೀಕ್ನೆಸ್ ನೋಡ್ತೇವೆ, ಸೊ ಸೆಕ್ಷುವಲ್ ಕಂಪ್ಲೇಂಟ್ಸನ್ನು ನೋಡ್ತಾ ಹೋಗ್ತೇವೆ. ಸೊ ಇದೆಲ್ಲವೂ ರಿಲೇಟೆಡ್ ಟು ನರ್ಗಳದ್ದು ಕಾಂಪ್ಲಿಕೇಷನ್ ಸ್ಟೇಟ್ಸ್ ಆಗ್ಬೋದು. ಸೊ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮಾತಾಡೋದಕ್ಕಾಗಲಿ ಅಥವಾ ಇವನ್ ನೋಡೋದಕ್ಕೆ, ಸೊ ಆಪ್ಟಿಕ್ ನರ್ವ್ ಎಫೆಕ್ಟ್ ಆಗ್ತಾ ಇದೆ ಅಥವಾ ಕಿವಿಯಲ್ಲಿ ಆಲ್ಫ್ಯಾಕ್ಟ್ರಿ ನರ್ವ್ಸ್ ಎಫೆಕ್ಟ್ ಆಗ್ತಾ ಇದೆ, ಸ್ಮೆಲ್ ಬರೋದಿಲ್ಲ, ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಡಿಸೀಸಸ್. ಸೊ ಇದರಿಂದ ಕೆಲವೊಬ್ಬರಿಗೆ ಮೆಮರಿ ವೀಕ್ನೆಸ್ ಆಗ್ತಾ ಬರುತ್ತೆ. ಸೊ ಆ್ಯಜ್ ಏಜ್ ರಿಲೇಟೆಡು ಕೂಡ ನಾವು ವೆರಿ ಕಾಮನ್ ಆಗಿ ನೋಡ್ತೇವೆ, 65-70 ನಂತರ ಮೆಮರಿ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ 60-ಮರು ಅಂತ ಹೇಳ್ತಾರೆ. ಸೊ ಏನಕ್ಕೆ ಹೇಳ್ತಾರೆ, ಯಾಕಂದರೆ ಆ ಏಜಲ್ಲಿ ಅವರಿಗೆ ನರ್ವ್ ವೀಕ್ನೆಸ್ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಕೇಸಸ್ ಆಫ್ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್. ಓಕೆ ಡಾಕ್ಟರ್, ರಾಮಕೃಷ್ಣ ಅಂತ ಒಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ. ಡಾಕ್ಟರ್, ನಾನು ಡಾಕ್ಟರ್ ಪಾರ್ವತಿ ಮಾತಾಡೋದು ಹೇಳಿ. ಮೇಡಮ್ ಏನಿಲ್ಲ, ತಲೆ ನೋಯ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಒಂಥರ ತಲೆ ಜಿಮ್ ಬಂದ ಆಗುತ್ತೆ. ಹೇಳಿದ್ದಾರೆ, ಯಾವಾಗಿಂದ ಇದೆ ಹೇಳಿ, ಎಷ್ಟು ತಿಂಗಳಿಂದ? ಮತ್ತೆ ನಿದ್ದೆ ಬಿಟ್ಟರೆ ಈ ಬಿಸಿಲಲ್ಲಿ ಜಾಸ್ತಿ ಓಡಾಡಿದ್ರೆ ಟೆನ್ಷನ್ ತಂದ್ರೆ ಹಂಗಾಗುತ್ತೆ.
ಹೌದು, ಇದು ರಿಲೇಟೆಡ್ ಟು ಅಲ್ವಾ ನಿಮ್ ನರದ ವೀಕ್ನೆಸ್ ಆಗ್ತಾ ಇದೆ, ಬಟ್ ಇದು ರಿಲೇಟೆಡ್ ಟು ನಿಮ್ ನಿದ್ದೆ ಮತ್ತು ಟೆನ್ಷನ್ ರಿಲೇಟೆಡ್ ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ. ಸೊ ನೀವು ಯಾವಾಗ್ಲೇ ಸ್ಟ್ರೆಸ್ ತಗೊಂಡಾಗ ಅಥವಾ ಟೆನ್ಷನ್ಸ್ ತಗೊಂಡಾಗ ಅಲ್ವಾ ಬಾಡಿನಲ್ಲಿ ಕೆಲವು ಹಾರ್ಮೋನ್ ಚೇಂಜಸ್ ಆಗುತ್ತೆ, ಅಂದ್ರೆ ಸೆರೋಟೋನಿನ್ ಹಾರ್ಮೋನ್ ಅಂತ ಹೇಳ್ತೇವೆ, ಅಡ್ರಿನಾಲಿನ್ ಹಾರ್ಮೋನ್ ಅಂತ ಹೇಳ್ತೇವೆ, ಆಮೇಲೆ ಕಾರ್ಟಿಸೋಲ್ ಅಂತ ಹೇಳ್ತೇವೆ. ಸೊ ಈ ಹಾರ್ಮೋನ್ಗಳು ವ್ಯತ್ಯಾಸ ಆಗ್ತಾ ಬರುತ್ತೆ. ಸೊ ಇದು ಅಲ್ವಾ ಇದು ನಿಮ್ ಬಾಡಿಗೆ ಎಫೆಕ್ಟ್ ಆಗೋದು, ಇದನ್ನೇ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಅಂದ್ರೆ ಟೆನ್ಷನ್ ಸ್ಟ್ರೆಸ್ ಇಂದ ನಿಮ್ ಬಾಡಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ಸೈಕೋಸೊಮ್ಯಾಟಿಕ್ ಅಂತಂದ್ರೆ ಸೈಕೋಲಾಜಿಕಲ್ ಪ್ರಾಬ್ಲಮ್ ಇಂದ ಬಾಡಿ ಮೇಲೆ ಎಫೆಕ್ಷನ್ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ ಸ್ಟ್ರೆಸ್ ರಿಲೇಟೆಡ್, ನೀವೇನೇ ಸಣ್ಣ ಪುಟ್ಟನು ಕೂಡ ಕೆಲವೊಬ್ರು ಅದನ್ನ ಸ್ಟ್ರೆಸ್ ತಗೊಳ್ಳೋದಿಲ್ಲ, ಬಟ್ ನೀವು ಅತಿ ಹೆಚ್ಚು ತಗೊಳ್ತೀರಾ. ಸೊ ಇದು ಕೂಡ ಚೇಂಜಸ್ ಆಗ್ತಾ ಬರಬೇಕು. ನೀವು ಒನ್ಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಈ ಹಾರ್ಮೋನ್ಸ್ ಸೆಟಲ್ ಡೌನ್ ಆಗುತ್ತೆ, ಅಂಡ್ ನಿಮ್ದು ಹೆಡ್ ಏಕ್ ರಿಲೇಟೆಡ್ ಸಿಂಪ್ಟಮ್ಸ್ ಕೂಡ ಬೆಟರ್ ಆಗುತ್ತೆ. ಓಕೆ, ಧನ್ಯವಾದ ರಾಮಕೃಷ್ಣ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ಇನ್ನು ಈ ಪ್ರಾಬ್ಲಮ್ಸ್ ಇದ್ರೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕಂತ? ಮೇಜರ್ ಕಾಸ್ ಅಲ್ವಾ, ಈಗ ನಾವು ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಬರ್ತಾ ಇರೋದೇ ಅಲ್ವಾ ಲೈಫ್ ಸ್ಟೈಲ್ ಕಾಸಸ್ ಇಂದ ಅಂತಾನೆ ಹೇಳ್ಬೋದು. ಮೇಜರ್ ಥಿಂಗ್ ಜೆನೆಟಿಕಲ್ ಒಂದು ಆಗ್ತಾ ಬಂದಿದೆ, ಅಂದರೆ ಎನ್ವಿರಾನ್ಮೆಂಟಲ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಇಂದನೂ ಆಗ್ತಾ ಬರುತ್ತೆ. ಸೊ ಲೈಫ್ ಸ್ಟೈಲಲ್ಲಿ ಒಂದು 20-30 ಮಿನಿಟ್ಸ್ ವಾಕಿಂಗ್ ಇರೋದ್ರಿಂದ ಅಥವಾ ರಿಲ್ಯಾಕ್ಸೇಷನ್ಸ್ ಮಾಡೋದಾಗಲಿ ಅಥವಾ ಪ್ರಾಪರ್ ಡಯಟ್ ತೊಗೊಳೋದ್ರಿಂದ, ಸೊ ಆಚೆ ಫುಡ್ ಜಾಸ್ತಿ ತೊಗೊಳೋದು, ಜಂಕ್ ಫುಡ್ಸ್, ಓವರ್ ವೇಟ್ ಆಗ್ತಾ ಇದ್ದೀರಾ, ನಿಮ್ಮ ಬಾಡಿ ಹೈಟಿಗೆ ಪ್ಲಸ್ ಏಜಿಗೆ ಅದಕ್ಕಿಂತಲೂ ಮೀರಿ ವೇಟ್ ಹೋಗ್ತಾ ಇದೆ, ಸೊ ಓವರ್ ವೇಟ್, ಒಬೆಸಿಟಿ, ಇದೆಲ್ಲವೂ ಅಲ್ವಾ ನರದ ವೀಕ್ನೆಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ನರದ ಕಂಡಕ್ಷನ್ಸ್ ಮೇಲೆ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್. ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ವಿರಾಮದ ನಂತರ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರು ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರುಕ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಈ ಮುಂಚೆ ನನಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿ ರಿಯಾ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ಯಾರಿಗೆ ಗೊತ್ತಿತ್ತು ಬಾಲ್ಯದಲ್ಲಿ ಕಲಿತ ಗಿಟಾರ್ ಇಷ್ಟೊಂದು ಪ್ರಯೋಜನ ಬರುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಅವತ್ತು ಯಡಿಯೂರಪ್ಪ ಸರ್ಕಾರದವರು ನಮ್ಮಂತವರಿಗೆ ಈ ಸೈಕಲ್ ಕೊಟ್ಟಿರಲಿಲ್ಲ ಅಂದ್ರೆ ನಾನಿವತ್ತು ಕಾಲೇಜ್ ಮುಖಾನೇ ನೋಡಕ್ ಆಗ್ತಿರ್ಲಿಲ್ವೇನೋ. ಈಗ ನಾನು ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ತಾ ಇದ್ದೀನಿ, ಜೊತೆಗೆ ನಾನು ಓಟ್ ಹಾಕಕ್ಕೂ ಅರ್ಹಳಾಗಿದ್ದೇನೆ. ಒಂದೊಳ್ಳೆ ಭವಿಷ್ಯ ಕಟ್ಕೊಳ್ಳೋ ಹಂತಕ್ಕೆ ಬಂದಿದ್ದೇನೆ. ಹಾಗಾಗಿ ನನ್ನ ಮೊದಲ ಆಟೋ ನಮಗೋಸ್ಕರ ಕೆಲಸ ಮಾಡಿದವರಿಗೆ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಪಶು ಸಂಗೋಪನೆಯಲ್ಲಿ ಎದುರಾಗುವ ಸಮಸ್ಯೆಗಳೇನು? ಇದ್ದಕ್ಕಿದ್ದಂತೆ ಪಶುಗಳಿಗೆ ರೋಗಗಳು ಬಾಧಿಸುವುದೇಕೆ? ಹೈನುಗಾರಿಕೆಯಲ್ಲಿ ದಿಢೀರ್ ನಷ್ಟ ಉಂಟಾಗಲು ಕಾರಣವೇನು? ಸಮಸ್ಯೆಗಳಿಲ್ಲದೆ ಹೈನುಗಾರಿಕೆ ಮಾಡುವುದು ಹೇಗೆ? ವೀಕ್ಷಿಸಿ ಸರಳ ಕೃಷಿ, ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಮನುಕುಲದ ಒಳಿತಿಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 6 ಗಂಟೆಗೆ. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಮೇಂಟೆನೆನ್ಸ್ ಯಾವ ರೀತಿಯಾಗಿರ್ಬೇಕಂತ?
ಗ್ರೇಡ್ಸ್ ಅಲ್ಲೂ ಕೂಡ ನಾವು ಮಾತಾಡ್ಬೇಕಾದ್ರೆ ಪೇಷಂಟ್ ಯಾವ ಗ್ರೇಡ್ ಅಲ್ಲಿ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಅಲ್ಲಿ ಇದ್ದಾರೆ, ಡಿಮೆನ್ಷಿಯಾ ಅಂತ ನಾವು ಹೇಳ್ತೇವೆ, ತುಂಬಾ ಡಿಲ್ಯೂಷನ್ಸ್ ಅಲ್ಲಿ ಇದ್ದಾರೆ, ಕಂಪ್ಲೀಟ್ ಮೂಡ್ ಡಿಸ್ಟರ್ಬೆನ್ಸಸ್ ಆಗ್ತಿದೆ, ಈ ಬೈಪೋಲಾರ್ ಡಿಸಾರ್ಡರ್ಸ್ ಆಗ್ಬೋದು, ಅಥವಾ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇಂದ ಸೈಕ್ಯಾಟ್ರಿಕ್ ಎಫೆಕ್ಟ್ ಆಗ್ತಾ ಇದೆ, ಬಾಡಿ ಮೈಂಡಿಗೆ ಎಫೆಕ್ಟ್ ಆಗ್ತಾ ಇದೆ, ಸೊ ಕಾಗ್ನಿಟಿವ್ ಎಬಿಲಿಟೀಸ್ ನಾವು ಹೇಳ್ತೇವೆ ಇದನ್ನ ಏನಾದರೂ ಎಫೆಕ್ಟ್ ಆಗ್ತಾ ಇದ್ರೆ, ಇದು ವೆರಿ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ. ಸೊ ಇದರಲ್ಲಿ ಮ್ಯಾನೇಜ್ಮೆಂಟ್ ಆದರೂ ಕೂಡ ಪೇಷಂಟ್ ಮೆಡಿಕೇಶನ್ ಜೊತೆಗೆ ಕೆಲವೊಬ್ಬರಿಗೆ ಕೌನ್ಸಿಲಿಂಗ್ ನೆಸೆಸರಿ ಇರುತ್ತೆ. ಸೊ ಕೆಲವೊಬ್ಬರಿಗೆ ಮೆಡಿಕೇಶನ್ಸ್ ಅಲ್ಲೂ ಕೂಡ ಯಾವ ರೀತಿ ಮೆಡಿಸಿನ್ಸ್, ಈಗ ನೋವು ಬರೋದು ಒಂದಿರುತ್ತೆ, ಮೂಡ್ ಡಿಸ್ಟರ್ಬೆನ್ಸಸ್ ಆಗೋದು ಒಂದಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಾಡಿ ಮತ್ತು ಮೈಂಡ್ ಎರಡರಲ್ಲೂ ಕೂಡ ಕಾಮ್ನೆಸ್ ಇರಬೇಕು. ಸೊ ಪೇನ್ ಕಡಿಮೆ ಆಗಬೇಕಾದ್ರೂ ಕೂಡ ಕೆಲವು ಮೆಡಿಕೇಶನ್ಸ್ ಹೆಲ್ಪ್ ಆಗುತ್ತೆ, ಬಟ್ ಟೆಂಪರರಿ ಬೇಸಸ್. ಈಗ ಅನಲ್ಜೆಸಿಕ್ಸ್ ಅಂತ ನಾವು ಹೇಳ್ತೇವೆ, ಸೊ ಪೇನ್ನ ರಿಲೀವ್ ಮಾಡೋದು ಅಥವಾ ಪೇನ್ ಕಡಿಮೆ ಮಾಡುವಂಥದ್ದು ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದನ್ನು ತೊಗೊಂಡಾಗ ಪೇನ್ ರೆಡ್ಯೂಸ್ ಆಗುತ್ತೆ, ಬಟ್ ಅಗೇನ್ ಸೈಕಲಾಜಿಕಲ್ ಪ್ರಾಬ್ಲಮ್ ಬಂತು ಅಂದರೆ ಮತ್ತೆ ಪುನಃ ಬಾಡಿ ಮೇಲೆ ಎಫೆಕ್ಟ್ ತೋರಿಸುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟಲ್ಲಿ ಮೆಡಿಕೇಶನ್ಸ್ ಕೊಡಬೇಕಾದಾಗ ಯಾವ ಕಂಪ್ಲೇಂಟ್ಸಿಗೆ ಅಂದರೆ ಮೋರ್ ದ್ಯಾನ್ ನಿಮ್ಮ ಸಿಮ್ಟಮ್ಸಿಗೆ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಿಂತಲೂ ಯಾವ ಕಾರಣಕ್ಕೆ ಬರ್ತಾ ಇದೆ, ಇಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗಿದ ಮೇಲೆ ಸೊಮ್ಯಾಟಿಕ್ ಡಿಸಾರ್ಡರ್ ಬರ್ತಾ ಇದೆಯಾ ಅಂದರೆ ಬಾಡಿ ಮೇಲೆ ಎಫೆಕ್ಟ್ ಆಗ್ತಿದೆಯಾ, ಅಥವಾ ಬಾಡಿ ಇಂಜುರಿಯಿಂದ ಏನಾದರೂ ಅಥವಾ ರಿಪೀಟೆಡ್ ಇಂಜುರೀಸಿಂದ ಇವರಿಗೆ ಬಾಡಿ ಕಂಪ್ಲೇಂಟ್ಸ್ ಬರ್ತಾ ಇದೆಯಾ. ಸೊ ಇದು ಕಾಸ್ನ ನೋಡಿಬಿಟ್ಟು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಕಂಪ್ಲೇಂಟ್ಸ್ ಅಲ್ಲೂ ಕೂಡ ಬೆಟರ್ಮೆಂಟ್ ಬರುತ್ತೆ, ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಕಾಂಪ್ಲಿಕೇಶನ್ಸ್ ಕೂಡ ಸ್ಟಾಪ್ ಮಾಡ್ತಾ ಬರಬಹುದು. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಫುಡ್ ಮೇಂಟೆನೆನ್ಸ್ ಯಾವ ರೀತಿ ಆಗಿರ್ಬೇಕಂತ? ಸೊ ಕೆಲವು ಪೇಷಂಟ್ಸಿಗೆ ನಾವು ಹೇಳಿರ್ತೇವೆ ಅಂದರೆ ಕೆಲವು ಸಿಸ್ಟಮಿಕ್ ಡಿಸಾರ್ಡರ್ಸ್ ಇರೋರಿಗೆ ಯಾವುದೇ ರೀತಿ ಇಂಟರ್ನಲ್ ಆರ್ಗನ್ಸಿಗೆ ಎಫೆಕ್ಟ್ ಆಗಿದೆ ಅಂತಂದಾಗ ಕೆಲವರಿಗೆ ಈ ಅಲರ್ಜಿ ಕಂಪ್ಲೇಂಟ್ಸ್ ಇರುತ್ತೆ, ಸೊ ಬಾಡಿ ವೇಟ್ ಇನ್ಕ್ರೀಸ್ಡ್ ಇರುತ್ತೆ. ಸೊ ಫ್ಯಾಟ್, ಹೈ ಫ್ಯಾಟ್ ಫುಡ್ಸ್ ಆಗಲಿ, ಈ ಕೆಫೆನ್ ಕಂಟೆಂಟ್ ಆಗಿರೋದು, ಕಾಫಿ ಆಗ್ಬೋದು, ಹೈ ಚಾಕ್ಲೇಟ್ಸ್, ಡಾರ್ಕ್ ಚಾಕ್ಲೇಟ್ಸ್ ಅಂತ ಹೇಳ್ಬೋದು, ಇದನ್ನು ತೊಗೊಂಡಾಗ ಈ ಸಿಂಪ್ಟಮ್ಸ್ ಜಾಸ್ತಿ ಅಗ್ರವೇಟ್ ಆಗುತ್ತೆ, ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಪೇಷಂಟ್ಸಿಗೆ ಡ್ರಗ್ ಅಡಿಕ್ಟ್ ಆಗಿರ್ತಾರೆ ಅಂದರೆ ಮೆಡಿಸಿನ್ಸ್ ಅಡಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ರೀತಿ ಸಣ್ಣ ಪುಟ್ಟ ನೋವು ಬಂದರೂ ಕೂಡ ಇಮಿಡಿಯೇಟ್ ಆಗಿ ಪೇನ್ ರಿಲೇಟೆಡ್ ಮೆಡಿಸಿನ್ಸ್ ತೊಗೊಳ್ತಾರೆ, ಸೊ ಪೇನ್ ಕಿಲ್ಲರ್ ಅನಲ್ಜೆಸಿಕ್ಸ್ ತೊಗೊಂಡ್ಬಿಡ್ತಾರೆ. ಸೊ ಇದನ್ನು ಪೇನ್ ಕಡಿಮೆ ಆಗುತ್ತೆ, ಬಟ್ ಪೇಷಂಟ್ ಇಷ್ಟು ಹ್ಯಾಬಿಚುವೇಟ್ ಆಗಿರ್ತಾರೆ ಮೆಡಿಸಿನ್ಸ್ ಅಂದಾಗ ಈ ಮೆಡಿಸಿನ್ಸಿಂದನೂ ಕೂಡ ಸೈಡ್ ಎಫೆಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ, ಆ ಮೆಡಿಸಿನ್ಸಿಂದನೂ ಕೂಡ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ್ ಥಿಂಗ್, ಫುಡ್ಡಲ್ಲೂ ಕೂಡ ಕೆಲವು ಪೇಷಂಟ್ಸ್ಗೆ ತುಂಬ ಹೈ ಫ್ಯಾಟ್ ಫುಡ್ಸ್ ಆಗಲಿ ಅಥವಾ ಮಿಲ್ಕ್ ತೊಗೊಳ್ಳೋದಾಗಲಿ, ಹಾಲು, ಹಾಲಿನ ಪ್ರಾಡಕ್ಟ್ಸ್ ಆಗ್ಬೋದು, ಇದರಿಂದ ಕೆಲವು ಪೇಷಂಟ್ಸಿಗೆ ಬಾಡಿಗೆ ಎಫೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೈ ಡ್ರಗ್ಸ್ ಅಡಿಕ್ಟ್ ಆಗಿರೋದಾಗಲಿ, ಸ್ಮೋಕಿಂಗ್, ಆಲ್ಕೋಹಾಲ್ ಡಿಪೆಂಡೆನ್ಸಿ ಆಗಿರೋ ಪೇಷಂಟ್ಸ್, ಯಾಕಂದರೆ ಮ್ಯಾಕ್ಸಿಮಮ್ ನಾವು ನೋಡುವಂಥ ಪೇಷಂಟ್ ನ್ಯೂರೋಲಜಿಕಲ್ ಪ್ರಾಬ್ಲಮ್ಸ್ ಏನಿರೋರಿದ್ದಾರೆ ಈ ಅಡಿಕ್ಷನ್ಸಿಗೆ ಜಾಸ್ತಿ ಒಳಗಾಗಿರ್ತಾರೆ. ಸೊ ಅರೌಂಡ್ 30-35 ಏಜ್ ಇರೋರಿಗೆ ಈ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ ಅಥವಾ ಶಿಜೋಫ್ರೇನಿಯಾ ಆಗಿದೆ, ಈ ಥರ ಡಿಸಾರ್ಡರ್ಸಿಗೆ ಈ ಆಲ್ಕೋಹಾಲ್ ಅಡಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಸರಿಪಡಿಸಬೇಕಾದರೆ ಇಂಟರ್ನಲ್ ನರ್ವ್ ಸಿಸ್ಟಮ್ ಬೆಟರ್ ಆಗ್ತಾ ಬಂದರೆ ಅಡಿಕ್ಷನ್ಸು ಕೂಡ ಸ್ಟಾಪ್ ಆಗ್ತಾ ಬರುತ್ತೆ. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಏನಾದರೂ ಹೆರಿಡಿಟಿಯಾಗಿ ಏನಾದರೂ ಬರುತ್ತಾ ಅಂತ? ಹೆರಿಡಿಟ್ರಿ ಕಂಪಲ್ಸರಿ ಇರುತ್ತೆ, ಅಂದರೆ ಈ ಪಾರ್ಕಿನ್ಸನ್ಸ್ ಆಗ್ಬೋದು, ಶಿಜೋಫ್ರೇನಿಯಾ ಆಗ್ಬೋದು, ಮಸ್ಕ್ಯುಲರ್ ಡಿಸ್ಟ್ರೋಫೀಸ್ ಆಗ್ಬೋದು. ಸೊ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಇದ್ದರೆ, ಅಂದರೆ ಮುಂಚಿತವಾಗಲಿ ಫ್ಯಾಮಿಲಿನಲ್ಲಿ ನರ್ವ್ಗಳ ಪ್ರಾಬ್ಲಮ್ ಆಗ್ತಾ ಇದೆ, ನರದ್ದು ವೀಕ್ನೆಸ್ ತುಂಬ ಇದೆ, ಅಥವಾ ನರ್ಗಳ ಪ್ರಾಬ್ಲಮ್ಮೇ ಇದೆ, ಈ ಎಪಿಲೆಪ್ಸಿ ಆಗ್ಬೋದು ಅಥವಾ ಫಿಟ್ಸ್ ಬರೋದು ಅಂತ ನಾವು ಹೇಳ್ತೇವೆ, ಸೊ ಇದು ನಿಮ್ಮ ಫ್ಯಾಮಿಲಿನಲ್ಲಿ ರನ್ ಆಗ್ತಾ ಇದ್ದರೆ ಟೆಂಡೆನ್ಸಿ ಟು ಕ್ಯಾಚ್, ಸೊ ನೆಕ್ಸ್ಟ್ ಬರೋ ಜನ್ರೇಷನ್ನಲ್ಲೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ಬರುತ್ತೆ ಅಂತ ಹೇಳೋದಿಲ್ಲ. ಸೊ ಅರೌಂಡ್ 10-15% ಮಾತ್ರ ನಮ್ಮ ಬಾಡಿನಲ್ಲಿ ಅದು ಕ್ಯಾರಿ ಆಗ್ತಾ ಬರುತ್ತೆ ಟೆಂಡೆನ್ಸಿ, ನಮ್ಮ ಜೀನ್ಸಲ್ಲಿ ಅದು ಕೋಡೆಡ್ ಇರುತ್ತೆ. ಸೊ ಒನ್ಸ್ ನಿಮ್ಮ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತಾ ಬಂದಿದೆ, ಸೊ ಆವಾಗ ನಿಮಗೆ ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿನೇ ಮ್ಯಾಕ್ಸಿಮಮ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಏನಿರುತ್ತೆ, ಆಟೋ ಇಮ್ಯೂನ್ ಡಿಸೀಸಸ್ ಇರುತ್ತೆ, ಅಂದರೆ ನಿಮ್ಮ ಬಾಡಿ ಇಮ್ಯುನಿಟಿನ ಕಡಿಮೆ ಮಾಡುವಂಥದ್ದಿರುತ್ತೆ. ಸೊ ಆಟೋ ಇಮ್ಯುನಿಟಿ, ಇಮ್ಯುನ್ ಸಿಸ್ಟಮ್ ಕಡಿಮೆ ಆಗ್ತಾ ಬಂತು ಅಂದರೆ ಕಾಯಿಲೆ ಇನ್ನೂ ಹೆಚ್ಚು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿನೇ ನೀವು ಬ್ರೈನ್ ಟ್ಯೂಮರ್ಸ್ ಎಲ್ಲ ನೋಡ್ತೀರಾ, ಅಂದರೆ ಬ್ರೈನ್ ಮೆದ್ಲಲ್ಲಿ ನಿಮ್ಮ ಗಡ್ಡೆ ಆಗೋದನ್ನು ನೋಡ್ತೇವೆ, ಬ್ರೈನ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಅಥವಾ ಟ್ಯೂಮರ್ ಅಂತ ನಾವು ಹೇಳ್ತೇವೆ ಬ್ರೈನ್ ಟ್ಯೂಮರ್ಸ್, ಇದೆಲ್ಲ ಬರೋದು ಅಲ್ವಾ ನಿಮ್ಮ ಬಾಡಿ ಇಮ್ಯುನಿಟಿ ಕಂಪ್ಲೀಟ್ ಆಗಿ ಡೆತ್ ಆದಾಗ. ಸೊ ಕಂಪ್ಲೀಟ್ ಬಾಡಿ ಇಮ್ಯುನಿಟಿ ಡ್ರಾಪ್ ಆಗ್ತಾ ಬಂದಿದೆ, ಡೇ ಬೈ ಡೇ ನಿಮ್ಮ ಇಮ್ಯುನಿಟಿ ಲೆವೆಲ್, ನಿಮ್ಮ ಬಾಡಿ ಪ್ರೋಟೀನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ, ಆರ್ಗನ್ ಸಿಸ್ಟಮ್ ಎಫೆಕ್ಟ್ ಆಗ್ತಿದೆ, ಅಂದಾಗ ನೀವು ಟ್ಯೂಮರ್ ಗ್ರೋತ್ ಕೂಡ ಜಾಸ್ತಿ ಆಗೋದನ್ನು ನೋಡ್ತೀರಾ, ಅಥವಾ ಡಿಮೈಲಿನೇಷನ್ ಅಂತ ಹೇಳ್ತೇವೆ, ಪ್ರತಿಯೊಂದು ನರದ ಮೇಲೆ ಈ ಶೀತ್ ಏನಿದೆ, ಸೊ ನ್ಯೂರಾನ್ ಶೀತ್ ಏನಿದೆ, ಇದ್ರ ಮೇಲೆ ಇರುವಂಥ ಪ್ರೋಟೀನ್ ಮೆಟಾಬಾಲಿಸಮ್, ಇದು ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸಿಂಪ್ಟಮ್ ಜಾಸ್ತಿ ಬರುತ್ತೆ. ಸಿಂಪಲ್ ಆಗಿ ಈ ಕತ್ತು ನೋವು, ಬ್ಯಾಕ್ ಅಥವಾ ಕತ್ತು ನೋವು ಅಂತ ಹೇಳ್ತಾರೆ, ಇವರಲ್ಲೂ ಕೂಡ ನರದ ವೀಕ್ನೆಸ್ ಇಂದಾನೇ ಬರೋದು, ಬಟ್ ಇದರಲ್ಲೂ ಕೂಡ ನೀವು ನರ್ವ್ಗೆ ರಿಲೇಟೆಡ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಆ ಮೈಲಿನ್ ಶೀತ್ ಇಂಪ್ರೂವ್ ಆಗ್ತಾ ಬಂತು ಅಂದರೆ, ಇನ್ಫ್ಲಮೇಷನ್ ಆಗೋದು, ಇನ್ಫೆಕ್ಷನ್ ಆಗೋದು ಕಡಿಮೆ ಆಗ್ತಾ ಬಂತು ಅಂದರೆ, ಆವಾಗ ನಿಮಗೆ ಪೇನ್
ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತು ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಹೇಗೆಂದ್ರೆ, ಆಲ್ರೆಡಿ ನೀವು ಪೇಷಂಟ್ ಇದ್ದೀರಾ, ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇದೆ, ಸೊ 20-30 minutes ವಾಕಿಂಗ್ ಆಗ್ಬೋದು ಅಥವಾ ಡಯಟ್ ಮೇಂಟೈನ್ ಮಾಡೋದ್ರಿಂದ, ವೇಟ್ ಮೇಂಟೈನ್ ಮಾಡೋದ್ರಿಂದ ನೀವು ಕಾಯಿಲೆ ಜಾಸ್ತಿ ಆಗೋದನ್ನ ಸ್ಟಾಪ್ ಮಾಡ್ಬೋದು. ಬಟ್ ಇರೋ ಕಾಯಿಲೆಗೆ ಮೆಡಿಕೇಶನ್ಸ್ ಕಂಪಲ್ಸರಿ ನೆಸೆಸರಿ ಇರುತ್ತೆ. ಆ್ಯಂಡ್ ಆ ಮೆಡಿಸಿನ್ಸು ಕೂಡ ನಿಮಗೆ ನರ್ವ್ ಸ್ಟ್ರೆಂಥನಿಂಗ್ ಮೆಡಿಸಿನ್ಸ್ ಇರ್ತಾ ಬರಬೇಕು. ನಾಟ್ ಜಸ್ಟ್ ನಿಮಗೆ ಪೇನ್ ರಿಲೇಟೆಡ್ ಆಗ್ಬೋದು ಅಥವಾ ಈ ಜೋಮ್ ಕಡಿಮೆ ಆಗೋದಕ್ಕೆ ಉರಿ ಕಡಿಮೆ ಆಗೋದಕ್ಕಂತಾನು ಮೆಡಿಸಿನ್ ಸಿಗುತ್ತೆ. ಬಟ್ ಅದನ್ನು ತಗೊಂಡಾಗ ನಿಮಗೆ ರೆಡ್ಯೂಸ್ ಆಗುತ್ತೆ, ಮತ್ತೆ ಪುನಃ ಬರುವಂಥ ಚಾನ್ಸಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಸರಿ ಡಾಕ್ಟರ್, ಇನ್ನು ಏನಾದರೂ ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ದರೆ ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಏನಾದರೂ ಕಂಡು ಬರುತ್ತಾ ಅಂತ? ಖಂಡಿತವಾಗ್ಲೂ ನೋಡ್ತೀರಾ ನೀವು. ಈ ಹೈಪೋಥೈರಾಯ್ಡ್ ಪೇಷಂಟ್ಸ್ ಆಗ್ಬೋದು ಅಥವಾ ಇನ್ಸುಲಿನ್ ರಿಲೇಟೆಡ್ ಡಯಾಬಿಟಿಕ್ ಪೇಷಂಟ್ಸ್ ಆಗ್ಬೋದು ಅಥವಾ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಎಲ್ಲ ಆಗ್ಬೋದು, ಇವರಲ್ಲೆಲ್ಲರೂ ಅಲ್ವಾ ಈಗ ಬ್ಲಡ್ ವೆಸೆಲ್ಸಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬ್ಲಡ್ ಪಂಪಿಂಗ್ ಏನಿದೆ, ಸೊ ರಕ್ತ ಚಲನೆಯಲ್ಲಿ ಎಫೆಕ್ಟ್ ಆಗ್ತಾ ಬರುತ್ತೆ. ಆ್ಯಂಡ್ ಇದೇ ನರನೇ ನಿಮಗೆ, ಇದೇ ರಕ್ತನೇ ನಿಮಗೆ ಪ್ರತಿಯೊಂದು ನರಕ್ಕೂ ಕೂಡ ಸರ್ಕ್ಯುಲೇಟ್ ಆಗ್ತಾ ಇರೋದು. ಸೊ ಕಾಲಿಗೆ ಬೆರಳಲ್ಲಾಗಲಿ ಅಥವಾ ಕೈ ಬೆರಳಲ್ಲಾಗಲಿ ಈ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದಾಗ ನರದ ಕಂಡಕ್ಷನ್ಸ್ ಅಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಹಾಗಾಗಿನೇ ನಾವು ಬ್ಲಡ್ ವೆಸೆಲ್ಸಿಂದ ಏನು ಪ್ರಾಬ್ಲಮ್ ಬರುತ್ತೆ, ಸೊ ರಕ್ತ ಚಲನೆ ಸರಿ ಆಗದೆ ಇರೋದಕ್ಕೆ. ಆ್ಯಂಡ್ ಈಗ ಡಯಾಬಿಟಿಕ್ ಪೇಷಂಟ್ ತೊಗೊಂಡ್ರೂ ಸಹ ಇನ್ಸುಲಿನ್ ಲೆವೆಲ್ಸ್ ಕಡಿಮೆ ಇದೆ, ಸೊ ಅದೇ ರಕ್ತನೇ ಹರಿಯೋದು. ಸೊ ಇನ್ಸುಲಿನ್ ಕಡಿಮೆ ಇರುವಂಥ ರಕ್ತ ಮತ್ತು ಗ್ಲುಕೋಸ್ ಲೆವೆಲ್ ಹೈ ಇರೋದೇ ಹರಿತಾ ಹೋಗುತ್ತೆ. ಸೊ ಆವಾಗ ನರ್ಗಳಲ್ಲೂ ಕೂಡ ಇನ್ಫೆಕ್ಷನ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿನೇ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ವೆರಿ ಕಾಮನ್ ಕಾಂಪ್ಲಿಕೇಶನ್. ಯಾಕಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ನರ್ವಿಗೆ ಎಫೆಕ್ಟ್ ಆಗುವಂಥದ್ದು ಶುಗರ್ ಲೆವೆಲ್ಸ್ ಅಂದ. ಸೊ ಶುಗರ್ ಲೆವೆಲ್ಸ್ ನೀವು ಮೇಂಟೈನ್ ಮಾಡ್ತಾ ಇಲ್ಲ, ಮೋರ್ ದೆನ್ 250-300 ಅಬೌವ್ ಹೋಗ್ತಾ ಇದೆ ಅಲಾಂಗ್ ವಿತ್ ಮೆಡಿಕೇಶನ್. ಸೊ ಮೆಡಿಸಿನ್ಸ್ ತೊಗೊಂಡ್ರೂ ಸಹ ನಿಮ್ಮ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ತೋರಿಸ್ತಾ ಇದ್ರೆ ನ್ಯೂರೋಪತಿ ಬರುವಂಥ ಚಾನ್ಸಸ್ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ನರ್ಗಳಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಈ ಗ್ಲುಕೋಸ್ ಅಂಶ ಜಾಸ್ತಿ ಇರೋದ್ರಿಂದ. ಸೊ ಕಾಲು ಅಂಗಾಲಲ್ಲಿ ಜೋಮ್ ಬರೋದು ಅಥವಾ ಉರಿ ಆಗೋದಾಗಲಿ ಅಥವಾ ಕೆರೆತ ಬರೋದಾಗಲಿ, ಸೊ ಕಲರ್ ಚೇಂಜಸ್ ಆಗ್ತಾ ಬರುತ್ತೆ, ಸ್ಕಿನ್ ಕಲರ್ ಚೇಂಜಸ್ ಆಗ್ತಾ ಬರುತ್ತೆ ಕಾಲಲ್ಲಿ, ಅಥವಾ ಗ್ಯಾಂಗ್ರೀನ್ ಕಂಡೀಷನ್ಸ್ ನೋಡ್ತೇವೆ, ನೋವು ತುಂಬ ಸಿವಿಯರ್ ಆಗಿರೋದು. ಸೊ ಇದೆಲ್ಲವೂ ಅಲ್ವಾ ನ್ಯೂರೋಲಾಜಿಕಲ್ ಕಂಪ್ಲೇಂಟ್ಸ್. ಸೊ ಇದು ಡಯಾಬಿಟಿಕ್ಕಿಂದನೂ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಬ್ಲಡ್ ವೆಸೆಲ್ಸಿಗೆ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಹಾರ್ಮೋನ್ಸ್ ಅನ್ನೋದೇನಿದೆ, ನಮ್ಮ ಎಲ್ಲ ಹಾರ್ಮೋನ್ಸು ಕೂಡ ಕರೆಕ್ಟಾಗಿ ಮೇಂಟೈನ್ಡ್ ಇದ್ದರೆ ನಿಮಗೆ ನರ್ವ್ ಕಾಂಪ್ಲೇಂಟ್ಸ್ ಬರೋದು ಕಡಿಮೆ, ಹಾಗಾಗಿನೇ ನಿಮಗೆ ಪೇನ್ ಟಾಲರೆನ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಕೆಲವೊಬ್ಬರಿಗೆ ತುಂಬ ಸೂಕ್ಷ್ಮ ಇರೋದ್ರಿಂದ ನೋವು ತಡೆಯೋದಿಲ್ಲ, ಯಾಕಂದರೆ ಇವರಲ್ಲಿ ಹಾರ್ಮೋನ್ಸ್ ಆಗಲಿ ಬ್ಲಡ್ ಸೆಲ್ಸ್ ಆಗಲಿ ಇಮ್ಯುನಿಟಿ ವೈಸ್ ತುಂಬ ಲೋ ಇರುತ್ತೆ. ಸೊ ಹಾಗಾಗಿ ಪೇನ್ ಟಾಲರೇಬಲ್ ಇರೋದಿಲ್ಲ, ಸಣ್ಣ ನೋವು ಕೂಡ ಅವರಿಗೆ ತುಂಬ ದೊಡ್ಡದಾಗಿರುತ್ತೆ, ಅದನ್ನು ಟಾಲರೇಟ್ ಮಾಡೋದಿಲ್ಲ, ಇಮಿಡಿಯೇಟ್ ಆಗಿ ನೋವಿನ ಮಾತ್ರೆ ತಗೊಳ್ತಾರೆ. ಸೊ ಹಾಗಾಗಿ ಇವರಲ್ಲಿ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬರಬೇಕು. ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗ್ತಾ ಬಂದರೆ ಪೇನ್ ಟಾಲರೆನ್ಸು ಬೆಟರ್ ಇರುತ್ತೆ, ಆ್ಯಂಡ್ ನರ್ಗಳದ್ದು ಕಾಂಪ್ಲಿಕೇಶನ್ಸ್ ಬರೋದು ಕೂಡ ಸ್ಟಾಪ್ ಆಗ್ತಾ ಬರುತ್ತೆ. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಕಾಮನ್ ಆಗಿ ಯಾವೆಲ್ಲ ಲಕ್ಷಣಗಳನ್ನ ನೋಡ್ಬೋದು ಅಂತ? ನಾವು ವೆರಿ ಕಾಮನ್ ನಾವು ನೋಡೋದು ಈ ಥರ ಈ ಕೈಗಳು ಶೇಕ್ ಆಗೋದಾಗಲಿ ಅಥವಾ ಕಾಲು ಶೇಕ್ ಆಗೋದು ಅಥವಾ ಸೆನ್ಸೇಷನ್ ಅಂತ ನಾವು ಹೇಳ್ತೇವೆ. ಸೊ ಮುಟ್ಟಿದಾಗ ಗೊತ್ತಾಗದೇ ಇರೋದು, ಕೆಲವೊಬ್ಬರಿಗೆ ಪ್ರಿಕ್ ಮಾಡಿದಾಗ ಕೂಡ ಕೆಲವು ಟೆಸ್ಟ್ಗಳಿರುತ್ತೆ, ನಾವು ಇನ್ವೆಸ್ಟಿಗೇಷನ್ಸಲ್ಲೂ ಕೂಡ ನೋಡ್ತಾ ಹೋಗ್ತೇವೆ, ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅಂತ ನಾವು ಹೇಳ್ತೇವೆ. ಸೊ ಕಾಲಿಗೆ ಪ್ರಿಕ್ ಮಾಡಿದಾಗೂ ಕೂಡ ಗೊತ್ತಾಗೋದಿಲ್ಲ, ಪ್ರಿಕ್ ಸೆನ್ಸೇಷನ್ ಇರೋದಿಲ್ಲ ಅಥವಾ ಬರ್ನಿಂಗ್ ಸೆನ್ಸೇಷನ್ ಇರೋದಿಲ್ಲ. ಸೊ ಟಚ್ ಮಾಡಿದಾಗೂ ಕೂಡ ವಾರ್ಮ್ತ್ ಮತ್ತು ಕೋಲ್ಡ್ನೆಸ್, ಸೊ ಜೋಮು ಜಾಸ್ತಿ ಇರೋದ್ರಿಂದ. ಈಗ ನಾರ್ಮಲ್ ಈಗ ಪೇಷಂಟ್ ನೀವು ಯಾರಾದರೂ ಕಾಮನ್ ಪೀಪಲ್ಲು ಕೂಡ ಒಂದು ಮೋರ್ ದೆನ್ ಹಾಫ್ ಆನ್ ಅವರ್ ಒನ್ ಅವರ್ ಕೂತ್ಕೊಂಡಿದ್ದೀರಾ, ಕೆಳಗಡೆ ಕೂತ್ಕೊಂಡಿದ್ದೀರಾ, ಸೊ ಕಾಲು ಜೋಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅಲ್ಲಿ ರಕ್ತ ಚಲನೆ ಸರಿ ಇರೋದಿಲ್ಲ. ಸೊ ಒನ್ಸ್ ನೀವು ನಿಂತಿದ್ದೀರಾ ಅಂದರೆ ಇಮಿಡಿಯೇಟಾಗಿ ಕಾಲು ಜೋಮ್ ಬರುತ್ತೆ, 5-10 minutes ಆದಮೇಲೆ ನಾರ್ಮಲ್ ಆಗುತ್ತೆ. ಸೊ ಇದು ಏನಕ್ಕೆ ಬರೋದು, ಇದು ರಿಲೇಟೆಡ್ ಟು ಸರ್ಕ್ಯುಲೇಷನ್. ಸೊ ರಕ್ತ ಚಲನೆ ಸರಿ ಇಲ್ಲದೆ ಇರೋದಕ್ಕೆ ಅಲ್ಲಿ ಬ್ಲಡ್ ವೆಸೆಲ್ಸ್ ನಿಮಗೆ ಬ್ಲಾಕ್ ಆಗೋದಕ್ಕೆ ಈ ನರಗಳ ಸೆನ್ಸೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಪೇಷಂಟ್ಸಲ್ಲಿ ಹೇಗಿರುತ್ತೆ ಈ ಕಂಪ್ಲೇಂಟ್ಸ್ ಜಾಸ್ತಿ ನೋಡ್ತೇವೆ, ತುಂಬ ಸಿವಿಯರ್ ಆದಾಗ ಅಂದರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಾಗೆ ನಾವು ಮೆಮರಿ ರಿಲೇಟೆಡ್ ನೋಡ್ತೇವೆ, ಅಂದರೆ ಮರೆವು ಜಾಸ್ತಿ ಆಗೋದು ಅಥವಾ ಯಾವುದೇ ಒಂದು ವಸ್ತು ಇಟ್ಟಿದ್ದಾರೆ ನೆನಪಿರೋದಿಲ್ಲ, ಈವನ್ ನೋಡೋದಕ್ಕೆ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ, ಸ್ಮೆಲ್ ಸೆನ್ಸಸ್ ಕಡಿಮೆ ಆಗ್ತಾ ಬರುತ್ತೆ, ಇನ್ನು ಕೆಲವು ಪೇಷಂಟ್ಸಲ್ಲಿ ಪ್ಯಾರಾಲಿಸಿಸ್ ಕಂಪ್ಲೀಟ್ ಸ್ವಾಧೀನ ರೆಡ್ಯೂಸ್ ಆಗ್ತಾ ಬರುತ್ತೆ, ಸೊ ಸ್ವಾಧೀನ ಇರೋದಿಲ್ಲ. ಸೊ ಈ ಥರದ ಕಾಂಪ್ಲಿಕೇಶನ್ಸ್ ನಾವು ಈವನ್ ನಮ್ಮ ಮೈಂಡ್ ಆ್ಯಸ್ ವೆಲ್ ಆಸ್ ಬಾಡಿ ಎರಡರಲ್ಲೂ ಕೂಡ ನೋಡ್ತಾ ಬರ್ತೇವೆ. ಓಕೆ ಡಾಕ್ಟರ್. ವೀಕ್ಷಕರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 grams ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು
ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟಿಕಾ ಗೋಲ್ಡ್ ಕಂಪನಿ. ಯಾರಿಗೆ ಗೊತ್ತಿತ್ತು ಬಾಲ್ಯದಲ್ಲಿ ಕಲಿತ ಗಿಟಾರ್ ಇಷ್ಟೊಂದು ಪ್ರಯೋಜನ ಬರುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿನಲ್ಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಶಿವಣ್ಣ, ವಾಟ್ ಇಸ್ ಸರ್ಪ್ರೈಸ್? ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ನಮಸ್ಕಾರ. ನಮ್ ಲಕ್ಷ್ಮಿ ಮದುವೆ ಕಾರ್ಡ್ ರೆಡಿ ಮಾಡ್ತಿದ್ರೆ ತಾವ್ ಕಾರ್ಡ್ ಜೊತೆ ಬಂದ್ಬಿಟ್ಟಿದ್ರಾ? ಯಾರ್ದು ಇದು? ಮಂಗಡಿ ಇನ್ವಿಟೇಷನ್ ಕಾರ್ಡ್. ಕಲ್ಯಾಣ್ ಜುವೆಲ್ಸ್ ಅಲ್ಲಿ ಮದುವೆ ಒಡವೆಗೋಸ್ಕರನೇ ಒಂದು ಸ್ಪೆಷಲ್ ಫ್ಲೋರ್ ಓಪನ್ ಮಾಡ್ತಾ ಇದ್ವಿ. ಒಂದು ಸ್ಪೆಷಲ್ ಫ್ಲೋರ್? ಸೂಪರ್ ಐಡಿಯಾ. ಎಲ್ಲಾ ಸಂಪ್ರದಾಯದವರ್ಗೂ ಬೇಕಾಗಿರೋ ಪವಿತ್ರವಾದ ಒಡವೆಗಳು ಈ ಮುಹೂರ್ತದಲ್ಲಿ ಸಿಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ನಮ್ ಶೋರೂಮ್ ಗಳು ಹೆಚ್ಚಿದೆ. ಆ ಸ್ಟೇಟ್ ನ ಸ್ಪೆಷಲ್ ಜುವೆಲ್ಸ್ ಇಲ್ಲಿಗೂ ತಂದಿದ್ದೀವಿ. ರಾಜಸ್ಥಾನದ ಪುಲ್ಕಿ, ಪಂಜಾಬಿನ ಕುಂದನ್, ಕಲರ್ಫುಲ್ ಮೀನಾಕಾರಿ, ಎನಾಮೆಲ್ ವರ್ಕ್ಸ್ ಅಂತ ಇಡೀ ಫ್ಲೋರ್ ನ ತುಂಬಿಸಿಟ್ಟಿದ್ದೀವಿ. ಲಕ್ಷ್ಮಿ ಮದುವೆ ಒಡವೆಗಳನ್ನೆಲ್ಲ ಮುಹೂರ್ತ ಫ್ಲೋರ್ ನಲ್ಲಿ ತಗೊಂಡ್ಬಿಡೋಣ. ಕಲ್ಯಾಣ್ ಜುವೆಲ್ಲರ್ಸ್ ಮುಹೂರ್ತ ವೆಡ್ಡಿಂಗ್ ಫ್ಲೋರ್ ಇದೀಗ ಕಾರ್ಯಗತವಾಗಿದೆ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್? ಮತ್ತು ನಾನು? ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಖರೀದಿಸಿರಿ 100 ಗ್ರಾಂನ 2 ಸಂತೂರ್ ಸಾಬೂನುಗಳನ್ನು ಮತ್ತು ಪಡೆಯಿರಿ 1 ಪೆನ್ ಉಚಿತ. 8 ವರ್ಷಗಳ ಹಿಂದೆ ನಮ್ಮ ಯಜಮಾನರು ತೀವ್ರ ಅನಾರೋಗ್ಯದಿಂದ ತೀರ್ಕೊಂಡ್ರು. ಯಡಿಯೂರಪ್ಪ ಸರ್ಕಾರದಿಂದ ನನಗೆ 50,000 ರೂಪಾಯಿ ಹಸುಗಳನ್ನ ತಗೊಳ್ಳೋಕೆ ಅಂತ ಕೊಟ್ರು. ಇದರಿಂದ ನಾನು 2 ಹಸುಗಳನ್ನ ತಗೊಂಡೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಹಾಲು ಉತ್ಪಾದಕರನ್ನು ಬೆಂಬಲಿಸಿತ್ತು. ಈ ಯೋಜನೆಯಿಂದ ನನ್ನ ಜೀವನ ಸುಧಾರಿಸಿತು. ಹಾಗಾಗಿ ನಮಗೋಸ್ಕರ ಕೆಲಸ ಮಾಡಿದವ್ರನ್ನ ನಾನು ಆಯ್ಕೆ ಮಾಡಕ್ಕೆ ಇಷ್ಟಪಡ್ತೇನೆ. ನಮ್ಮ ಭದ್ರವಾದ ಜೀವನಕ್ಕೆ ನನ್ನ ಆಯ್ಕೆ ಬಿಜೆಪಿ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ವೀಕ್ಷಿಸಿ ಜ್ಞಾನಪದ ಇಂದು ಸಂಜೆ 5:30. ಈ ಕಾರ್ಯಕ್ರಮದ ಪ್ರಾಯೋಜಕರು 100% ನಂಬಿಕೆಯಾದ ಸಂಸ್ಥೆ ಅಟಿಕಾ ಗೋಲ್ಡ್ ಕಂಪನಿ. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ಡಾಕ್ಟರ್, ಏನು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಫಸ್ಟ್ ಥಿಂಗ್ ಅಂದರೆ ಪ್ರತಿಯೊಬ್ಬರಿಗೂ ಅಲ್ವಾ, ಈಗ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತಂದಾಗ ಅದರಲ್ಲಿ ಮ್ಯಾಕ್ಸಿಮಮ್ ನೋಡಿರ್ತಾರೆ ಇದು ಇನ್ಕ್ಯೂರೇಬಲ್ ಇದೆ, ವಾಸಿ ಆಗೋದಿಲ್ಲ. ಈಗ ಪಾರ್ಕಿನ್ಸನ್ಸ್ ಆಗ್ಬೋದು ಅಥವಾ ಶಿಜೋಫೆನಿಯಾ ಆಗ್ಬೋದು, ಡಿಮೆನ್ಷಿಯಾ ಆಗ್ಬೋದು, ಡಿಲ್ಯೂಷನ್ಸ್ ಅಂತ ನಾವು ಹೇಳ್ತೇವೆ. ಇನ್ನು ಕೆಲವು OCD, ಬೈಪೋಲಾರ್ ಡಿಸಾರ್ಡರ್ಸ್ ಆಗ್ಬೋದು. ಇದು ಪ್ರತಿಯೊಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ನೀವು ಮಾತಾಡ್ತಾ ಹೋದರೆ ಅರೌಂಡ್ 600 ಡಿಸೀಸಸ್ ಬರುತ್ತೆ. ಸೊ ಅಷ್ಟೊಂದು ಕಾಯಿಲೆಗಳ ನರದ ರಿಲೇಟೆಡ್ ಇರುತ್ತೆ. ಸೊ ಪ್ರತಿಯೊಂದು ಕೂಡ ವಾಸಿ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಸೊ ವಾಸಿ ಆಗಬೇಕಾದ್ರೆ ಯಾವ ರೀತಿ ನಿಮಗೆ ಎಫೆಕ್ಷನ್ ಆಗಿದೆ, ಸೊ ಮುಂಚಿತವಾಗಲಿ ಇಂಜುರೀಸ್ ಆಗ್ಬೋದು. ಸೊ ನಾವು ಹೇಳಿದಾಗ ಯಾವ ಕಾಸಸ್ಸಿಂದ ಬರ್ತಾ ಇದೆ, ಯಾವುದರಿಂದ ನಿಮಗೆ ನರದ ವೀಕ್ನೆಸ್ ಆಗ್ತಾ ಬಂದಿದೆ ಅಥವಾ ಯಾವುದರಿಂದ ನರದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಬಾಡಿನಲ್ಲಿ ಹೇಗಿರುತ್ತೆ, ಎಲ್ಲ ನರ್ವ್ ನಿಮಗೆ ಆ್ಯಕ್ಷನ್ಸ್ ಕರೆಕ್ಟ್ ಆಗಬೇಕಾದ್ರೆ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿರಬೇಕು. ಆರ್ಗನ್ ರಿಲೇಟೆಡ್ ಇರ್ಬೋದು, ನಿಮ್ಮದು ಹೊಟ್ಟೆ ಆಗ್ಬೋದು, ಲಿವರ್ ಆ್ಯಕ್ಷನ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಆಗ್ಬೋದು, ಇಂಟೆಸ್ಟೈನ್ಸ್ ಆಗ್ಬೋದು, ಪ್ರತಿಯೊಂದು ಆರ್ಗನ್ ಕೂಡ ಫಂಕ್ಷನ್ ಸರಿ ಆಗಬೇಕು. ಹಾಗೆಯೇ ಬ್ಲಡ್ ರಿಲೇಟೆಡ್, ಸೊ ರಕ್ತ ಚಲನೆ ಕೂಡ ಸರಿ ಆಗ್ತಾ ಬರಬೇಕು. ಆಗ ನಿಮಗೆ ನರದ ವೀಕ್ನೆಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಆಟೋ ಇಮ್ಯುನಿಟಿ, ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಸರಿ ಮಾಡದೆ ಎಷ್ಟು ಮೆಡಿಸಿನ್ಸ್ ನೀವು ನರ್ವಿಗೆ ತೊಗೊಳ್ತೀರಾ, ಅಂದರೆ ಈ ನೋವುಗಳಿಗೆ ತೊಗೊಳೋದಾಗಲಿ, ಉರಿಗೆ ತೊಗೊಳೋದು, ಜೋಮಿಗೆ ತೊಗೊಳೋದು, ಮಾತು ಬರ್ತಾ ಇಲ್ಲ ಅಥವಾ ಮಾತು ಡಿಲೇ ಆಗ್ತಾ ಇದೆ ಅಂದಾಗ ಇದಕ್ಕೆ ನೀವು ಥೆರಪೀಸ್ ಯೂಸ್ ಮಾಡೋದು, ಇದೆಲ್ಲವೂ ಅಲ್ವಾ ಟೆಂಪ್ರವರಿ ಆ್ಯಕ್ಟ್ ಆಗುತ್ತೆ. ಸೊ ಮೆಮರಿ ವೀಕ್ನೆಸ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ಮಕ್ಕಳಲ್ಲಿ ಸುಮಾರು ಜನ ಪೇಷಂಟ್ಸ್ ನೋಡ್ತೇವೆ ನಾವು. ಸೊ ಮೆಮರಿ ಇಂಪ್ರೂವ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ತುಂಬ ಕಡಿಮೆ, ಏಕಾಗ್ರತೆ ಕಡಿಮೆ ಅಂತ ಹೇಳ್ತಾರೆ, ನೆನಪಿನ ಶಕ್ತಿ ತುಂಬ ಕಡಿಮೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯೊಂದಕ್ಕೂ ಅಲ್ವಾ ಮೆಡಿಸಿನ್ಸ್ ಇರುತ್ತೆ. ಬಟ್ ಇದು ಯಾವ ಕಾರಣಕ್ಕೆ ಬರ್ತಾ ಇದೆ,
ಸೊ ಇದನ್ನ ನೀವು ಸರಿಪಡಿಸದೆ ನೀವು ಬರೀ ಸಿಂಪ್ಟಮ್ಗೆ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ಟೆಂಪ್ರರಿ ಹೀಲಿಂಗ್ ನೋಡ್ತೀರಾ, ಕಡಿಮೆ ಆಗುತ್ತೆ ಮತ್ತೆ ಪುನಃ ಬರುತ್ತೆ. ಹಾಗಾಗಿ ಎಲ್ಲ ಆರ್ಗನ್ ಸಿಸ್ಟಮ್ ಆಗಲಿ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೋದು, ನರದು, ಸೊ ಪ್ರತಿಯೊಂದು ಕೂಡ ಬಾಡಿ ಆ್ಯಸ್ ಅ ಹೋಲ್ ನೀವು ನೋಡಬೇಕು. ಸೊ ಹಾಗಾಗಿನೇ ನಿಮಗೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಶುಗರ್ ಲೆವೆಲ್ಸಲ್ಲಿ. ಸೊ ನಿಮ್ಮ ಬಾಡಿನಲ್ಲಿ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇದ್ದರೆ ಪೆರಿಫ್ರಲ್ ನ್ಯೂರೋಪತಿ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ನೀವು ಪೆರಿಫ್ರಲ್ ನ್ಯೂರೋಪತಿಗೆ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಶುಗರ್ ಲೆವೆಲ್ಸ್ ಹಾಗೇ ಜಾಸ್ತಿನೇ ಇದೆ ಅಂದರೆ ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ಬಾಡಿನಲ್ಲಿರೋ ಬ್ಲಡ್ ಸರ್ಕ್ಯುಲೇಷನ್ನೇ ಅದು ಆಗಬೇಕು, ನಿಮ್ಮ ಬಾಡಿನಲ್ಲಿರೋ ನರ್ವ್ ಕಂಡಕ್ಷನ್ಸೇ ಆಗಬೇಕು. ಹಾಗಾಗಿನೇ ಹೋಮಿಯೋಪತಿ ನಾವೇ ಡೀಲ್ ಮಾಡ್ತೇವೆ ಆ್ಯಸ್ ಅ ಪರ್ಸನ್. ಸೊ ಪರ್ಸನ್ ಹೋಲ್ನ ನೋಡ್ಕೊಳ್ತಾ ಬರಬೇಕು. ಸೊ ನಾವು ಅದಕ್ಕಾಗಿನೇ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ. ಸೊ ಒಂದು 10 ಜನ ನೀವು ಕತ್ತು ನೋವು ಅಂತ ಪೇಷಂಟ್ಸ್ ಬಂದರೆ 10 ಜನಕ್ಕೂ ಹೋಮಿಯೋಪತಿಕ್ ಮೆಡಿಸಿನ್ಸ್ ಬೇರೆ ಇರುತ್ತೆ. ಯಾಕಂದರೆ ಯಾವ ಕಾರಣದಿಂದ ಬರ್ತಾ ಇದೆ, ಕೆಲವೊಬ್ಬರಿಗೆ ಹೊರಗಡೆಯಿಂದ ಇಂಜುರಿ ಆಗಿಬಿಟ್ಟು ಏನೋ ಏಟ್ ಆಗಿಬಿಟ್ಟು ಬಂದಿರಬಹುದು, ಇನ್ನು ಕೆಲವು ಪೇಷಂಟ್ಸಿಗೆ ಮೈಂಡ್ ಲೆವೆಲ್, ಸೊ ಇಮೋಷನಲ್ ಸ್ಟ್ರೆಸ್. ಈಗ ಫ್ಯೂ ಕಾಲರ್ಸ್ ಬ್ಯಾಕು ಕೂಡ ಹೇಳಿದರು, ತಲೆನೋವು ಬರುತ್ತೆ, ಸ್ಟ್ರೆಸ್ ಟೆನ್ಷನ್ ತೊಗೊಂಡಾಗ ಮಾತ್ರನೇ ಬರುತ್ತೆ. ಸೊ ಸ್ಟ್ರೆಸ್ ಟೆನ್ಷನ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ, ಬಟ್ ಪ್ರತಿಯೊಬ್ಬರು ಏನಕ್ಕೆ ತಲೆನೋವು ಬರ್ತಿಲ್ಲ, ಬಿಕಾಸ್ ಬಾಡಿ, ಪ್ರತಿ ಬಾಡಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿನೇ ಮೆಡಿಸಿನ್ಸ್ ನಾವು ಮಾಡಬೇಕಾಗಿರೋದು ಕೂಡ ಇಂಡಿವಿಜುವಾಲಿಟಿಗೆ. ಸೊ ಹೋಲ್ ಆರ್ಗನ್, ಹೋಲ್ ಹೋಲಿಸ್ಟಿಕ್ ಅಂತ ನಾವು ಹೇಳ್ತೇವೆ. ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲೂ ಕೂಡ ನಾವು ಮೆಡಿಸಿನ್ಸ್ ಕೊಡಬೇಕಾದ್ರೆ ನಾವು ಇದನ್ನು ಕಾನ್ಸ್ಟಿಟ್ಯೂಷನಲ್ ಜೆನೆಟಿಕ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಸೊ ನಿಮ್ಮ ಬಾಡಿನಲ್ಲಿ ಜೀನ್ ಮೆಕ್ಯಾನಿಸಮ್ ಹೇಗಿದೆ, ಪ್ರತಿಯೊಂದು ಬಾಡಿ ಇನ್ನೊಂದು ಬಾಡಿಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತಾರೆ. ಸೊ ಏನು ಕಾಸಸ್ ಇಂದ ಬರ್ತಾ ಇದೆ, ನಿಮ್ಮ ಪ್ರೋಟೀನ್ ಮೆಟಬಾಲಿಸಮ್ ಹೇಗಿದೆ, ನಿಮ್ಮ ಕಾರಣಗಳೇನಿದೆ ರಿಯಾಕ್ಷನ್ಸಿಗೆ, ಸೊ ಇದೆಲ್ಲವೂ ಅರ್ಥ ಮಾಡಿಕೊಂಡು ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ಜೀನ್ಸ್ ಅಲ್ಲಿ ಕೂಡ ಆಗ್ತಾ ಬರುತ್ತೆ. ಸೊ ಅಲ್ಲಿ ನಿಮ್ಮ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸಲ್ಲಿ ನೀವು ತುಂಬ ಸಿಂಪ್ಟಮ್ಸ್ ನೋಡ್ತೀರಾ. ಒಂದು ಪರ್ಸನ್ ಈಗ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇದೆ, ಈಗ ಕತ್ತು ಸರ್ವೈಕಲ್ ಸ್ಪಾಂಡಿಲೋಸಸ್ ಅಂತಲೇ ಬಂದರೆ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಕೈಗೆ ರೇಡಿಯೇಷನ್ ಆಗೋದು, ಕೈಯಲ್ಲಿ ಜೋಮ್ ಬರೋದು, ನೋವು ಬರೋದು, ತಲೆ ಸುತ್ತೋದು, ತಲೆ ನೋವು ಬರೋದು, ಇದೆಲ್ಲವೂ ಅಲ್ವಾ ನಾವು ಸರ್ವೈಕಲ್ ಸ್ಪಾಂಡಿಲೋಸಸಲ್ಲಿ ನೋಡ್ತೇವೆ. ಬಟ್ ಪ್ರತಿಯೊಂದಕ್ಕೂ ಮೆಡಿಸಿನ್ಸ್ ಮಾಡೋದು ಅಗತ್ಯ ಇರೋದಿಲ್ಲ. ಸೊ ನರ್ವ್ ಕಂಡಕ್ಷನ್ ಬೆಟರ್ ಆಗ್ತಾ ಬಂದರೆ, ನರ್ಗಳ ಮೇಲೆ ಪ್ರೆಷರ್ ಹಾಕೋದನ್ನು ಕಡಿಮೆ ಆಗ್ತಾ ಬಂದರೆ ಈ ಎಲ್ಲ ಸಿಂಪ್ಟಮ್ಸು ಕೂಡ ಕಡಿಮೆ ಆಗುತ್ತೆ. ಸೊ ನರ್ವ್ ಕಂಡಕ್ಷನ್ ಬೆಟರ್ ಆಗಬೇಕಾದ್ರೆ ಇವ್ರ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗಬೇಕು ಆ್ಯಂಡ್ ಹೋಲ್ ಆರ್ಗನ್. ಸೊ ಇದೇ ಪೇಷಂಟ್, ಸೇಮ್ ಸರ್ವೈಕಲ್ ಪೇಷಂಟನ್ನೇ ಡಯಾಬಿಟಿಕ್ ಇದ್ದಾರೆ, ಹೈಪರ್ ಟೆನ್ಷನ್ ಇದ್ದಾರೆ, ಹೈಪೋಥೈರಾಯ್ಡ್ ಇದ್ದಾರೆ, ಸೊ ಈ ಲೆವೆಲ್ಸಲ್ಲಿ ಬೆಟರ್ಮೆಂಟ್ ಬರಬೇಕು. ಸೊ ಒನ್ಸ್ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಸೊ ಇವ್ರದ್ದು TSH ಲೆವೆಲ್, ಹೈಪೋಥೈರಾಯ್ಡ್ ಲೆವೆಲ್ಸ್ ಬೆಟರ್ ಆಗ್ತಾ ಇದೆ ಅಂದಾಗ ನಿಮಗೆ ನರ್ವ್ ಕಂಪ್ಲೇಂಟ್ಸು ಕೂಡ ಬೆಟರ್ ಆಗ್ತಾ ಬರುತ್ತೆ. ಸೊ ನರ್ವ್ ಕಂಡಕ್ಷನು ಸರಿ ಆಗ್ತಾ ಬರುತ್ತೆ, ಸಿಂಪ್ಟಮ್ಸ್ ರಿಲೇಟೆಡ್ ಟು ನರ್ವ್ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಥಿಂಗ್, ನರದ್ದು ಪ್ರಾಬ್ಲಮ್ಸ್ ಏನಿದೆ, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್, ಇದನ್ನು ನೀವು ಗ್ರೇಡ್ಸ್ನ ಇನ್ಕ್ರೀಸ್ ಆಗೋದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಸೊ ಪ್ಯಾರಾಲಿಸಸ್ ಆಗೋದು, ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗೋದಾಗಲಿ, ಈ ಆಕ್ಟಿವಿಟೀಸ್ ಡಿಲೇ ಆಗೋದು, ಇದನ್ನು ಸ್ಟಾಪ್ ಮಾಡ್ತಾ ಬರಬೇಕು. ಅಂದರೆ ಕಾಯಿಲೆ ಪ್ರೋಗ್ರೆಷನ್ ಆಗೋದನ್ನು ಸ್ಟಾಪ್ ಮಾಡಬೇಕು, ನಂತರ ಇರುವ ಕಂಡೀಷನ್ಸಿಂದನೂ ಕೂಡ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ಆ್ಯಂಡ್ ಪರ್ಮನೆಂಟ್ ಆಗಿನೇ ಕೆಲವು ಡಿಸೀಸಸ್ ಕ್ಲಿಯರು ಕೂಡ ಆಗ್ತಾ ಬರುತ್ತೆ. ಸರಿ ಡಾಕ್ಟರ್, ಇನ್ನು ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಮೇಯ್ನ್ ಆಗಿ ಯಾವೆಲ್ಲ ಕಾರಣಗಳು ಏನು ಬರುತ್ತೆ ಅಂತ? ಕಾರಣಗಳು ನಾವು ನೋಡಬೇಕಾದಾಗ ಈ ಜೆನೆಟಿಕಲ್ ಡಿಸಾರ್ಡರ್ಸ್ ಬಿಟ್ಟರೆ ಈ ಲೈಫ್ ಚೇಂಜಸ್, ಅದಕ್ಕಾಗೇ ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ. ಸೊ ನಾವು ಲೈಫ್ ಸ್ಟೈಲ್ ಹೇಗೆ ಇಟ್ಕೊಳ್ತೇವೆ, 20-30 minutes ವಾಕಿಂಗ್ ಆಗ್ಬೋದು ಅಥವಾ ಡಯಟಿಂಗ್ ಆಗ್ಬೋದು, ಕೆಲವು ಎಕ್ಸಸೈಸಸ್ ಆಗ್ಬೋದು, ಸೊ ಬ್ರೈನ್ ಮೆಮರಿ ಇಂಪ್ರೂವ್ ಆಗೋದಕ್ಕೆ ಕೆಲವು ಮೆಡಿಕೇಶನ್ಸ್ ಆಗ್ಬೋದು, ಇದನ್ನು ಮಾಡ್ತಾ ಹೋದರೆ ನಿಮಗೆ ಬೆಟರ್ ಆಗ್ತಾ ಬರುತ್ತೆ. ಆ್ಯಂಡ್ ಅದರ್ ಕಾಸಸಲ್ಲಿ ನಾವು ಕೆಲವು ಡಿಜೆನರೇಟಿವ್ ಡಿಸೀಸಸ್ ಅಂತಲೇ ಹೇಳ್ತೇವೆ. ಸೊ ನಿಮ್ಮ ಬಾಡಿನಲ್ಲಿ ಡಿಜೆನರೇಟ್ ಆಗಿರೋದ್ರಿಂದ, ಅಂದರೆ ಏಜ್ ಫ್ಯಾಕ್ಟರಿಂದ, ಸೊ ಒಂದು 50-55 ನಂತರ ತುಂಬ ರಿಲೇಟೆಡ್ ಟು ಮೆಮರಿ ಆಗ್ಬೋದು, ಅಥವಾ ಜಾಯಿಂಟ್ ಪೇನ್ಸ್ ಬರೋದು, ಕಾಲು ನೋವು ಬರೋದು, ಅಥವಾ ಬ್ಯಾಕ್ ಪೇನ್ ಬರೋದು, ಲಾಂಗ್ ಟರ್ಮಿಂದ ನಿಂತು ಕೆಲಸ ಮಾಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಡಿಜೆನರೇಷನ್ ಆಗಿರುತ್ತೆ. ಸೊ ಈ ಡಿಜೆನರೇಷನ್ಸ್ನ ಕಂಪ್ಲೀಟ್ ಆಗಿ ನಿಮ್ಗೆ ವಾಸಿ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಇದು ಏಜ್ ಫ್ಯಾಕ್ಟರಿಂದ ಇರುತ್ತೆ. ಸೊ ಆ್ಯಸ್ ಏಜ್ ಗ್ರೋಸ್, ಸೊ 55-60 ನಂತರ ಈ ಕಾರಣಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಇವರಲ್ಲಿ ನಿಮಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಆಗುವಂಥದ್ದು ನೋಡ್ತಾ ಬರ್ಬೋದು. ಇನ್ನು ಕೆಲವು ಇನ್ಫೆಕ್ಷನ್ಸ್ ಆಗ್ಬೋದು, ಮೆನಿಂಜೈಟಿಸ್ ಆಗಲಿ, ಈ ಥರದ್ದು ಎನ್ಕೆಫಲೈಟಿಸ್ ಆಗ್ಬೋದು, ಇದು ಇನ್ಫೆಕ್ಷನ್ಸ್ ಕಡಿಮೆ ಮಾಡ್ತಾ ಬಂದರೆ ನಿಮಗೆ ಕಾಂಪ್ಲಿಕೇಶನ್ಸು ಬರೋದಿಲ್ಲ, ಸಿಂಪ್ಟಮ್ಸ್ ಕೂಡ ಬರೋದಿಲ್ಲ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಯೋಲಾಜಿಕ್ ಪ್ರಾಬ್ಲಮ್ಸ್ ಅಂದರೆ ಏನು, ಯಾವೆಲ್ಲ ಕಾರಣಗಳಿಗಾಗಿ ಬರುತ್ತೆ, ಲಕ್ಷಣ ಹೇಗಿರುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಧನ್ಯವಾದಗಳು ಡಾಕ್ಟರ್. ಮೈ ಪ್ಲೆಷರ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಡಾಕ್ಟರನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿದ್ದ ಹೊತ್ತಿನ ಹಲೋ ಡಾಕ್ಟರ್, ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.